हरिः ओम् हयग्रीवं चिदानन्दविग्रहं सदनुग्रहं दशग्रीवच्छिदं शापान्मणिग्रीवविमोचनं स्वनामग्रहणादेवानिरस्तग्रहविग्रहं वृन्दावनगतं वन्दे ब्रह्मरुद्रेन्द्रवन्दितं स्वान्तस्थानन्तशय्याय पूर्णज्ञानरसार्णसे उत्तुङ्गवात्तरङ्गाय मध्वदुग्धाब्धये नमः गुरुमखिलगुणज्ञं सद्गुणैकाधिवासं शमदमपरिनिष्ठं सत्त्वनिष्ठं वरिष्ठं सकलसुजनशिष्टं नित्यनिर्धूतकष्टं हयमुखपदनिष्ठं मां भजन्तु प्रपन्नाः पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे नीलाकरार्चितानन्तलीलागोपालपालितान् विद्यापयोनिधीन् वन्दे ब्रह्मविद्यागुरुर्मम ब्रह्मचर्यहरिप्रीतिसुविद्यावादशारिणः इष्टदान् कष्टहर्त्रोन्नः विद्यामान्यान्मुनीन्नुमः वादिराजपदद्वन्द्वारिजासक्तमानसान् विश्वप्रियगुरून् वन्दे मन्दोहं देविशुद्धये सत्यं सत्यं पुनःसत्यं विष्णुतीर्थप्रसादतः सर्वे कामा भवन्त्येवा शवधोबिम्बसन्निधौ चिन्तामणिं स्वभक्तानां कल्पवृक्षं च कामदं स्वामिनं त्वां रघुप्रेमतीर्थं वन्देह्यभीष्टदम् अज्ञानतिमिरच्छेदं बुद्धिसम्पत्प्रदायकं विज्ञानविमरं शान्तं विजयाख्यगुरुं भजे श्रीगुरुभ्यो नमः हरिः ओम् ॐ जन्माद्यस्य यतोऽन्वयादितरतश्चार्थेष्वभिघ्नस्वराट् तेने ब्रह्महृदायादिकवये मुह्यन्तियं सूरयः तेजोवारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि श्रीगुरुभ्यो नमः हरिः ओम् सुभद्रा द्रौपदी कुंती विदुरोथ युधिष्ठिरः गांधारी धृतराष्ट्रश्च युयुत्सुः गौतमो यमौ वृकोदरश्च धौम्यश्च स्त्रियः मात्स्यसुतादयः नसेहिरे विमुह्यन्तः विरहं शरंगधन्वनः कृष्ण होरडता इद्दाने होरडता इद्दरे ಕೃಷ್ಣನ ವಿರಹವನ್ನು ಸಹನ ಮಾಡಿಕೊಳ್ಳಿಕ್ಕಾಗಿಲ್ಲಂತೆ ಸುಭದ್ರ ದ್ರೌಪದಿ ಕುಂತಿ ವಿದುರ ಧರ್ಮರಾಜ ಗಾಂಧಾರಿ ಧೃತರಾಷ್ಟ್ರ ಯುಯುತ್ಸು ಗೌತಮ ನಕುಲ ಸಹದೇವರು ನಂತರ ಭೀಮ ಧೌಮ್ಯಾಚಾರ್ಯರು ಮಾತ್ಸ್ಯ ಸುತಾದಯ ಸ್ತ್ರೀಯ ಉತ್ತರ ಮೊದಲಾದಂಥ ಸ್ತ್ರೀಯರು ಎಲ್ಲರೂ ಕೂಡ ನಸೆಹಿರೆ ವಿಮುಖ್ಯಂತಹ ಅವರಿಗೆ ಆ ಶ್ರೀಕೃಷ್ಣನನ್ನು ಬಿಟ್ಟು ಹೋಗಲಿಕ್ಕೆ ಯಾರಿಗೂ ಮನಸ್ಸಿಲ್ಲವಂತೆ ವಿರಹಂ ಶಾರಂಗಧನ್ವನಃ ಆ ಶಾರಂಗಪಾಣಿಯಾಗಿರತಕ್ಕಂಥ ಶ್ರೀಹರಿ ತಮ್ಮನ್ನು ಬಿಟ್ಟು ಹೋಗುವುದು ಯಾರಿಗೂ ಇಷ್ಟವಿಲ್ಲ ಇವರೆಲ್ಲರೂ ಯಾರು ಅಂದರೆ ಆ ಶ್ರೀಹರಿ ತಮ್ಮೊಳಗೆ ಒಂದು ರೂಪದಿಂದ ಇದ್ದಾನೆ ಅಂತ ತಿಳ್ಕೊಂಡವರೇ ಎಲ್ಲ ಜ್ಞಾನಿಗಳೇ ಆದರೂ ಹೊರಗಿನ ರೂಪ ಒಳಗಿನ ರೂಪ ವ್ಯತ್ಯಾಸ ಏನು ಅಂದರೆ ಒಳಗಿನ ರೂಪ ಕಾಣಲ್ಲ ಹೊರಗಿನ ರೂಪ ಕಾಣುತ್ತೆ ಆ ಕಾಣುವ ಹೊರಗಿನ ರೂಪ ದೂರ ಆಗ್ತಾ ಇದೆಯಲ್ಲ ಎಂಬ ದುಃಖ ಅದಕ್ಕಾಗಿ ಪುನಃ ಹೇಳ್ತಾ ಇದ್ದಾರೆ ತತ್ಸಂಗಾತ್ ಮುಕ್ತ ದುಸ್ಸಂಗ ಹಾತುಂನೋತ್ಸಹತೆ ಬುಧ ಕೀರ್ತ್ಯಮಾನಂ ಯಶೋ ಯಸ್ಯ ಸಕೃದಾರಣ್ಯರೋಚನಂ ಆಕರ್ಣ್ಯರೋಚನಂ ಜ್ಞಾನಿಗಳ ಮುಖದಿಂದ ಹರಿಯ ಪದಾರವಿಂದದ ಕೀರ್ತನೆಯನ್ನು ಒಮ್ಮೆ ಆದರೂ ಸರಿ ಚೆನ್ನಾಗಿ ಕೇಳಿದವನಿಗೆ ಅದರಿಂದ ಏನಾಗುತ್ತೆ ತತ್ಸಂಗ ಭಗವಂತನ ಕೀರ್ತನೆಯ ಸಂಘದಿಂದ ಮುಕ್ತ ದುಸ್ಸಂಗ ಎಲ್ಲ ದೋಷಗಳು ದುಷ್ಟರ ಸಂಗ ಹೋಗಿಬಿಟ್ಟರೆ ಅದರಿಂದಾಗಿ ಭಗವಂತನ ಪದಾರವೆಂದವನ್ನು ಹಿಡಿದಂಥವನಿಗೆ ಹಾತುಂ ನೋತ್ಸಹತೆ ಬುಧ ಶ್ರೀಹರಿಯ ಚಿಂತನೆ ಅವನ ದರ್ಶನ ಯಾರೂ ಬಿಡಲಿಕ್ಕೆ ಅವರಿಗೆ ಮನಸ್ಸಿಲ್ಲ
ಇನ್ನು ಮುಂದೆ ಹೇಳ್ತಾರೆ ಇವರಿಗೆ ಹೀಗಿದ್ರೆ ತಸ್ಯಾಭ್ಯಸ್ತ ಧಿಯ ಪಾರ್ಥಾಃ ಸಹೇರನ್ ವಿರಹಂ ಕಥಂ ದರ್ಶನ ಸ್ಪರ್ಶನ ಆಲಾಪ ಶಯನ ಆಸನ ಭೋಜನೈ. ಪಾಂಡವರ ಜೊತೆಗೆ ಕೃಷ್ಣ ಹೇಗಿದ್ದ ಅಂದರೆ ಹೇಳ್ತಾರೆ ಕೃಷ್ಣನನ್ನೇ ನೋಡ್ತಾ ಇದ್ರು, ಕೃಷ್ಣನನ್ನು ಮುಟ್ಟತಾ ಇದ್ರು, ಕೃಷ್ಣನ ಜೊತೆಗೆ ಮಾತಾಡ್ತಾ ಇದ್ರು, ಗಂಟೆಗಟ್ಟಲೆ ಮಾತಾಡ್ತಾ ಇದ್ರು, ಆತನ ಜೊತೆಗೆ ಮಲಗ್ತಾ ಇದ್ರು, ಆತನ ಜೊತೆಗೆ ಕೂತು ಊಟ ಮಾಡ್ತಾ ಇದ್ರು. ಇಷ್ಟೆಲ್ಲ ಇರತಕ್ಕಂಥವರಿಗೆ, ಕೃಷ್ಣನ ಸಖರಾದಂಥವರಿಗೆ ಸಹನ ಮಾಡಲಿಕ್ಕೆ ಹೇಗಾಗುತ್ತೆ ಆ ಕೃಷ್ಣನ ಬಿಡಲಿಕ್ಕೆ? ಸರ್ವೇ ತೇ ಅನಿಮಿಷೈ ಅಕ್ಷೈ ತಂ ಅನುದೃತ ಚೇತಸ ವೀಕ್ಷಂತಹ ಸ್ನೇಹ ಸಂಬಂಧಾತ್ ವಿಚೇರುಹು ತತ್ರ ತತ್ರ ಚ. ಕರೆಂಟ್ ತುಂಬ ಹೋಗ್ತಾ ಇದೆಯಲ್ಲ. ಸರ್ವೇ ತೇ ಅನಿಮಿಷೈ ಅಕ್ಷೈ ತಂ ಅನುದೃತ ಚೇತಸಃ. ಎಲ್ಲರೂ ಹೇಗಿದ್ದಾರೆ ಅಂದರೆ ಶ್ರೀಕೃಷ್ಣನಿಗಾಗಿ ಇನ್ನು ಹೊರಡ್ತಾ ಇದ್ದಾನಲ್ಲ, ಇದು ತರಬೇಕು ಅದು ತರಬೇಕು ಇನ್ನು ಕಳಿಸಿಕೊಡಬೇಕು ಅಂತ ಕೃಷ್ಣನಿಗೆ ಏನೇನು ಕೊಡಬೇಕು ಅಂತ ತಿರುಗ್ತಾ ಇದ್ದಾರಂತೆ. ವೀಕ್ಷಂತಹ ಸ್ನೇಹ ಸಂಬಂಧಾತ್, ಅದು ಹೇಗಿರುತ್ತೆ ಅಂದರೆ ಅವರಿಗೆ ಕೃಷ್ಣ ಒಂದು ಕಡೆ ಇದ್ದಾನೆ, ಹೊರಡ್ತಾ ಇದ್ದಾನೆ, ಇವರು ಕೆಲಸಕ್ಕೆ ಯಾವುದೋ ಕೆಲಸಕ್ಕೆ ಬಂದಂತೆ ಮಾಡಿ ಕೃಷ್ಣನ ನೋಡೋದು ತಿರುಗೋದು ನೋಡೋದು ತಿರುಗೋದು ಹಾಗೆ ಮಾಡ್ತಾ ಇದ್ದಾರಂತೆ. ವಿಚೇರುಹು ತತ್ರ ತತ್ರ ಚ. ಈ ಪರಿಸ್ಥಿತಿ ನಮಗಾಗ್ತಿತ್ತು. ನಮ್ಮ ವಿದ್ಯಾ ಪಯೋನಿತೀರ್ಥರು ಕರ್ನೂಲಿಗೆ 17 ವರ್ಷಗಳ ಕಾಲ ಬಂದರು, ಮಧ್ವನವಮಿಗೆ ಬರ್ತಾ ಇದ್ದರು. ಅವರು 3 ದಿವಸ ಇರ್ತಾ ಇದ್ದರು. ಆ 3 ದಿವಸಕ್ಕೆ ನಾವು ಒಂದು ವಾರದಿಂದ ಚಿಕ್ಕ ಹುಡುಗರು ನಾವೆಲ್ಲ ತಯಾರಿ, ಪಾತ್ರೆ ತಿಕ್ಕೋದು ಮೊದಲುಕೊಂಡು ಎಲ್ಲ ನಾವು ಅಲ್ಲಿ ಮಾಡ್ತಾ ಇದ್ವಿ, ಎಲ್ಲ ಸೇರಿಕೊಂಡು ಮಾಡೋದು. ಆ ಮಾಡೋ ಕಾಲಕ್ಕೆ ಸ್ವಾಮಿಗಳು ಬಂದರೆ ಹಬ್ಬವೋ ಹಬ್ಬ, ಅವರು ಕೂತಿದ್ದರೆ ಅವ್ರು ಸುತ್ತೆ ತಿರುಗ್ತಾ ಇರೋದು, ಅವ್ರು ನೋಡ್ತಾ ಇರೋದು, ಒಂಚೂರು ನಕ್ಕರೆ ಸಾಕು, ಸಂತೋಷವಾಗಿರ್ತಾ ಇತ್ತು. ಕೊನೆಗೆ ಇದು ಏನು ಸ್ಥಿತಿ ಇದೆ ಅದು ನಮಗೆ ಚೆನ್ನಾಗಿ ಅನುಭವಕ್ಕೆ ಬರ್ತಾ ಇತ್ತು. ಸ್ವಾಮಿಗಳು ಇನ್ನೇನು ಹೊರಡಬೇಕು ತ್ರಯೋದಶಿ, ಎಲ್ಲರೂ ಕಣ್ಣೀರು ಹಾಕ್ತಾ ಇದ್ರು ಆ ಕಾರ್ ಸುತ್ತು. ಈಗಲೂ ನಮ್ಮ ನೆನಪಿದೆ, ಅಲ್ಲ 1 ವರ್ಷ ಅಲ್ಲ, 17 ವರ್ಷ ಸತತ ಅವರಿಗಾಗಿ ಅವರು ಬಂದ ಇದ್ದಷ್ಟು ಕಾಲ ಎಷ್ಟು ದುಡಿದ್ರೂ ಯಾರಿಗೂ ಶಾಂತಿ ಇಲ್ಲ, ಏನೋ ಎನರ್ಜಿ ಇರ್ತಾ ಇತ್ತು. ಹೋದ ಕೂಡಲೇ ಎಲ್ಲ ಬಿದ್ದೋಗ್ತಾ ಇದ್ರು, ಅಪ್ಪ ಸುಸ್ತಾಗಿದೆ ಅಂತ ಎಲ್ಲರೂ ಬಿದ್ದೋಗ್ತಾ ಇದ್ರು. ಅವರೂ ಅಷ್ಟೇ ಅಭಿಮಾನ ತೋರ್ತಾ ಇದ್ರು. ಬಂದರೆ ನಮಗೆ ಮಂತ್ರಾಕ್ಷತೆ ಕೊಡಬೇಕಾದ್ರೆ 2 ಸಲ ಕೊಡ್ತಾ ಇದ್ರು, 2 ಸಲ 2 ಸಲ ಯಾಕೆ ಸ್ವಾಮಿ, ಒಂದು ಹೋಗಲಿಕ್ಕೆ ಒಂದು ಬರಲಿಕ್ಕೆ, ಆ ಥರ ವಿಶೇಷ ಅಭಿಮಾನ ಶಿಷ್ಯರಲ್ಲಿ ತೋರ್ತಾ ಇದ್ರು. ಅದನ್ನು ಆ ರೀತಿಯಲ್ಲಿ ಕೃಷ್ಣನ ಮೇಲೆ ಅಭಿಮಾನದಿಂದ ಸುತ್ತ ತಿರುಗ್ತಾ ಇದ್ದಾರಂತೆ. ಹಾಗೆ ಹೋಗ್ತಾರೆ, ಹೀಗೆ ಬರ್ತಾರೆ, ಮತ್ತೆ ನೋಡುತ್ತಾರೆ ಕೃಷ್ಣ ಅವರನ್ನೇ ನೋಡ್ತಾ ಇದ್ದಾನೆ, ಅವರು ನೋಡೋದನ್ನು ನೋಡ್ತಾ ಇದ್ದಾನೆ, ಅವರ ಅಭಿಮಾನವನ್ನು ಗ್ರಹಣ ಮಾಡ್ತಾ ಇದ್ದಾನೆ. ಇನ್ನು ನರುಂಧನ್ ಉದ್ಗಲದ್ ಬಾಷ್ಪಂ ಔತ್ಕಂಠ್ಯಾತ್ ದೇವಕಿ ಸುತೆ ನಿರ್ಯಾತ್ಯಾಗಾರಾನ್ನಾಭದ್ರಮಿತಿ ಸ್ಯಾತ್ ಬಾಂಧವ ಸ್ತ್ರೀಯ. ಕೃಷ್ಣನ ವಿಶೇಷವಾದ ಆ ಯಾತ್ರೆ ಹೊರಡುತ್ತಾ ಇದ್ದರೆ, ಹೊರಟು ಹೋಗ್ತಾನೆ ಅಂದ ಕೂಡಲೇ ಎಲ್ಲ ಅಲ್ಲಿರುವ ಹೆಣ್ಣುಮಕ್ಕಳು ಗಂಡಸರು ಎಲ್ಲರೂ ಕೂಡ ನರುಂಧನ್ ಅವರ ಕಣ್ಣಿಂದ ಬರತಕ್ಕಂಥ ನೀರನ್ನು ತಡ್ಕೊಳ್ತಾ ಇದ್ರಂತೆ. ಯಾಕೆ ಕಣ್ಣಿಂದ ನೀರು ಬಂದರೆ ಹೆಣ್ಣು ಮಕ್ಕಳಿಗೆ ಮಂಗಳಕರ ಅಲ್ಲ, ಆದ್ದರಿಂದ ಕೃಷ್ಣ ಹೋಗುವಾಗ ಕಣ್ಣೀರು ಹಾಕಬಾರದು ಅಂದರೂ ತಡಿಲಿಕ್ಕೆ ಆಗ್ತಾ ಇಲ್ಲ, ಬರ್ತಾ ಇದೆ ಅಂತವರಿಗೆ. ಏನಪ್ಪ ಕೃಷ್ಣ 1 ವಾರ ಆಯಿತು ಬಂದಿದ್ದ, ಪಾಪ ತಡ್ಕೊಳ್ಳಿಕ್ಕಿಲ್ಲ, ಎಷ್ಟು ತಿಂಗಳು ವರ್ಷಗಳ ಕಾಲ ಇದ್ದ, ಎಷ್ಟು ಕಾಲ ಇದ್ದರೂ ಕೃಷ್ಣ ಇರಬೇಕು ಇರಬೇಕು, ಹೊರಡುತ್ತಾನೆ ದುಃಖ. ಅದಕ್ಕೆ ನಮ್ಮ ಕನಕದಾಸರು ಹೇಳ್ತಾರೆ,
ತೊರೆದು ಜೀವಿಸಬಹುದೇ ಹರಿ ನಿಮ್ಮ ಚರಣಗಳ. ಇನ್ನು ಮೃದಂಗ ಶಂಖ ಭೇರ್ಯಶ್ಚ ವೀಣಾಪಣವ ಗೋಮುಖಾ ದುಂಧುರ್ಯಾನಕ ಘಂಟಾಧ್ಯಾ ನೇದುರ್ದಂಧು ಭಯಸ್ತಥಾ. ಇನ್ನು ಕೃಷ್ಣ ಹೊರಡ್ತಾ ಇದ್ದಾನೆ ಎಂಬ ಕಾಲಕ್ಕೆ ಎಲ್ಲ ರೀತಿ ನಗಾರಿ ದುಂಧುಬಿ ಎಲ್ಲ ಬರಸ್ತಾರೆ, ಘಂಟೆ ಎಲ್ಲ ಕೂಡ. ಈಗಲೂ ಉಡುಪಿಯಲ್ಲಿ ಸಂಪ್ರದಾಯ ಇದೆ, ಸ್ವಾಮಿಗಳು ಹೊರಡೋ ಕಾಲಕ್ಕೆ ದೇವರು ಇಲ್ಲೂ ಅಷ್ಟೇ ದೇವರ ಮುಂದೆ ದೇವರ ಪೆಟ್ಟಿಗೆಯನ್ನು ಇಟ್ಟು ಸ್ವಾಮಿಗಳ ಆರತಿ ಮಾಡಿ ಹೊರಡೋ ಕಾಲಕ್ಕೆ ಘಂಟೆಯನ್ನು ಬಾರಿಸಿ ಹೋಗ್ತಾ ಬರ್ತಾರೆ. ಯಾಕೆ ಘಂಟೆ ಬಾರಿಸ್ಬೇಕು ಅಂದರೆ ನಾವು ಹೋದಾಗ ಬಾರಿಸ್ಬೇಕಾಗಿಲ್ಲ, ಸ್ವಾಮಿ ಬರ್ತಾ ಇದ್ದಾನೆ ಅಂತ ಇಲ್ಲಿ ಬಾರಿಸಿದ ಘಂಟೆ ತತ್ವಾಭಿಮಾನಿಗಳಿಗೆ ಪ್ರಸಾರ ಆಗುತ್ತೆ, ಅವರು ಮುಂದಿನ ಹಾದಿಯಲ್ಲಿ ಎಲ್ಲ ಸರಿ ಮಾಡುತ್ತಾ ಹೋಗ್ತಾರೆ ಎಂಬುದನ್ನು ತಿಳಿಸಿಕೊಡ್ತಾರೆ. ಆ ರೀತಿಯಲ್ಲಿ ಪ್ರಸಾದ ಶಿಖರಾರೂಢಾ ಕುರುನಾರ್ಯ ದಿದಕ್ಷವ ಪವೃಷು ಕುಸುಮೈ ಕೃಷ್ಣೇ ಪ್ರೇಮ ವೀಳಾಸ್ಮಿತೆ ಕ್ಷಣ. ಎಲ್ಲರೂ ಕೂಡ ಇನ್ನು ತಡಿಲಿಕ್ಕಾಗ್ತಾ ಇಲ್ಲ, ಕೃಷ್ಣ ಹೊರಟಿದ್ದಾನೆ, ರಥದಲ್ಲಿ ಹೊರಡ್ತಾ ಇದ್ದಾನೆ. ಹೊರಡುವಾಗ ಎಲ್ಲರೂ ಆ ಬೀದಿ ಪಕ್ಕದಲ್ಲೆಲ್ಲ ಮಂಟಪಗಳು, ಮನೆಗಳು, ಮನೆಗಳ ಮೇಲೆ ಗೋಪುರಗಳೆಲ್ಲ ಏರಿಬಿಟ್ಟಿದ್ದಾರಂತೆ. ಹೆಣ್ಣುಮಕ್ಕಳು ಗಂಡಸರು ಎಲ್ಲರೂ ಕೂಡ ಏರಿಬಿಟ್ಟು ಕೃಷ್ಣನ ಮೇಲೆ ಪುಷ್ಪವೃಷ್ಟಿಯನ್ನು ಹಾಕ್ತಾ ಇದ್ದಾರಂತೆ. ಪ್ರೇಮ ವೀಳ ಸ್ಮಿತ ಈ ಕ್ಷಣ, ಒಂದು ಕಡೆ ಪ್ರೇಮ ಬರ್ತಾ ಇದೆ ಕೃಷ್ಣನ ಮೇಲೆ. ಅಂಥ ದೊಡ್ಡವನ ಮುಂದೆ ಮಹಾಭಗವಂತ, ಅವನ ಮುಂದೆ ನಾವು ತೋರೋದು ಏನು ಅಂತವರಿಗೆ ಲಜ್ಜೆ ಬರ್ತಾ ಇದೆ, ಅವನೆಲ್ಲಿ ನಾವೆಲ್ಲಿ ಅಂತ. ಅಷ್ಟೇ ಅಲ್ಲ, ವಿಶೇಷವಾಗಿ ನಗು ಬರ್ತಾ ಇದೆ, ಎಂಥ ಕರುಣಿಯಪ್ಪ ಇವ ಅಂತ ನಗುತ್ತಾ ಇದ್ದಾರೆ ಅವನು ನೋಡಿ. ಅಷ್ಟೇ ಅಲ್ಲ, ಅವರ ಮುಖ ಮಾತ್ರ ಅಲ್ಲ, ಕಣ್ಣೂ ನಗುತ್ತಾ ಇದೆ. ಆ ಭಗವಂತ ನೋಡಿ ಸಂತೋಷ ಪಡ್ತಾ ಇದ್ದಾರೆ. ಸಿತಾತಪತ್ರಂ ಜಗ್ರಾಹ ಮುಕ್ತಾದಮ ವಿಭೂಷಿತಂ ರತ್ನದಂಡಂ ಗುಡಾಕೇಶಃ ಪ್ರಿಯ ಪ್ರಿಯತಮಸ್ಯಃ. ಇನ್ನು ಅರ್ಜುನ ಬಂದ, ತನಗೆ ಅತ್ಯಂತ ಪ್ರಿಯನಾದ ಕೃಷ್ಣನಿಗೆ ರತ್ನದಂಡದಿಂದ ಕೂಡಿದ ಛತ್ರವನ್ನು ಹಿಡಿತಾ ಇದ್ದಾನೆ. ಹೇಗೆ ಅಂದರೆ ಮುಕ್ತಾದಾಮ ವಿಭೂಷಿತಂ, ಮುತ್ತಿನ ಗೊಂಚನಗಳಿಂದ ಕೂಡಿರತಕ್ಕಂಥ ಒಳ್ಳೆ ಛತ್ರವನ್ನು ತಾನು ಹಿಡಿತಾ ಇದ್ದಾನೆ. ನನಗೆ ನೀನು ಛತ್ರವನ್ನು ಹಿಡಿದೀಯ ಕೃಷ್ಣ, ನನಗೆ ನೀನೇ ಛತ್ರ, ನಿನಗೆ ನಾನು ಛತ್ರ ಅಲ್ಲ, ನಿನಗೆ ನೀ ಕೊಟ್ಟ ಛತ್ರ ನಿನಗೆ ಕೊಡ್ತಾ ಇದ್ದೇನೆ, ಆದರೆ ನನಗೆ ನೀನೇ ಛತ್ರ. ಹೌದಾನೆ, ಅರ್ಜುನನನ್ನು ಎಷ್ಟು ಸಲ ಎಂಥ ಎಲ್ಲ ಪ್ರಸಂಗಗಳಿಂದ ರಕ್ಷಣೆ ಮಾಡಿದವನೇ ಕೃಷ್ಣ. ಕೊನೆಗೆ ದ್ರೋಣ ಭೀಷ್ಮ ಕೃಪಾ ಅಶ್ವತ್ಥಾಮಾದಿಗಳು ಪ್ರಯೋಗ ಮಾಡಿದ ಶಸ್ತ್ರಾಸ್ತ್ರಗಳೆಲ್ಲ ಕೂಡ ಅರ್ಜುನನಿಗೆ ತಾಕದಂತೆ ರಕ್ಷಣೆ ಮಾಡಿದ್ದು ಕೃಷ್ಣ. ಕೃಷ್ಣನೇ ಇಲ್ಲದಿದ್ದರೆ ಅರ್ಜುನ ರಥಸಹಿತ ಬೂದಿಯಾಗಿ ಬೀಳತಾ ಇದ್ದ. ಅಂಥ ಅರ್ಜುನನನ್ನು, ಹೇ ಅರ್ಜುನ ನೀನು ಮೊದಲು ಕೆಳಗಿಡಿ ಅಂತ ಹೇಳಿ ಕೊನೆಗೆ ತಾನಿಳದು ಹನುಮಂತನನ್ನು ಇಳಿಯುವಂತೆ ಮಾಡಿ ತಾನಿಳದು ಆ ಇಡೀ ರಥ ಭಸ್ಮ ಆಗುವಂತೆ ಮಾಡಿದ. ಆ ಅಸ್ತ್ರಗಳಿಂದ ತೋರಿಕೊಟ್ಟ, ನಾನಿಲ್ಲದಿದ್ದರೆ ನಿನ್ನ ಪಾಡಿ ಹೀಗಾಗ್ತಿತ್ತು ಅಂತ ಅರ್ಜುನನಿಗೆ ತೋರಿಕೊಟ್ಟ ಕೃಷ್ಣ. ಅಂದರೆ ಅರ್ಜುನನನ್ನು ಛತ್ರದಂತೆ ರಕ್ಷಣೆ ಮಾಡಿದವ ಕೃಷ್ಣ, ಅದಕ್ಕೆ ಅರ್ಜುನ ಛತ್ರವನ್ನು ಹಿಡಿತಾ ಇದ್ದಾನೆ. ಉದ್ಧವ ಸತ್ಯಕಿಶ್ಚೈವ ವ್ಯಜನೇ ಪರಮದ್ಭುತೇ ಅವಕೀರ್ಯಮಾಣೇ ಕುಸುಮೈಹಿ ರೇಜೇ ಮಧುಪತಿ ಪಥಿ. ಇನ್ನು ಉದ್ಧವ ಸತ್ಯಕಿ ಇಬ್ಬರು ಕೂಡ ಒಳ್ಳೆ ಈ ವ್ಯಜನಗಳನ್ನು ತಗೊಂಡಿದ್ದಾರಂತೆ. ವ್ಯಜನ ಅಂದರೆ ಬೀಸಣಿಗೆ, ದೊಡ್ಡದು ಪರಮಾದ್ಭುತವಾಗಿರತಕ್ಕಂಥದ್ದು ಅದು. ಕೃಷ್ಣನಿಗೆ ಇಬ್ಬರು ಪಕ್ಕದಲ್ಲಿ ಬೀಸಣಿಕೆಯನ್ನು ಬೀಸ್ತಾ ಇದ್ದಾರೆ. ಇನ್ನು ಎಲ್ಲರೂ ಕೂಡ ಪುಷ್ಪಗಳನ್ನು ಹಾಕ್ತಾ ಇದ್ದರೆ ಮಧುಪತಿ, ಮಧುಕುಲದಲ್ಲಿ ಬಂದಿರತಕ್ಕಂಥ ಯಾದವರಿಗೆ ಪತಿಯಾಗಿರತಕ್ಕಂಥ ಶ್ರೀಹರಿ ಆ ಮಾರ್ಗದಲ್ಲಿ ತುಂಬ ಚೆನ್ನಾಗಿ ಹೊರಟ ಅಂತ ಹೇಳ್ತಾರೆ.
ಮೊನ್ನೆ ಒಂದು ಕಡೆ ಕ್ಷೇತ್ರಕ್ಕೆ ಹೋಗಿದ್ದವು, ಪುಷ್ಕರ ಅಂತ ಹೋಗಿದ್ದೀರಾ? ಪುಷ್ಕರ ಕ್ಷೇತ್ರ, ಅಲ್ಲಿ ತುಂಬ ದೊಡ್ಡ ಸರೋವರವಿದೆ. ಎಷ್ಟು ದೊಡ್ಡ ಸರೋವರ ಅಂದರೆ, ಬ್ರಹ್ಮದೇವರ ಕೈಯಿಂದ ಒಬ್ಬ ದೈತ್ಯ ಸತ್ತ, ವಜ್ರನಾಭ ಅಂತ. ಆ ದೈತ್ಯನನ್ನು ಕೊಲ್ಲಲಿಕ್ಕೆ ತಮ್ಮ ಕೈಯಲ್ಲಿರುವ ಕಮಲವನ್ನು ಹಾಕಿದರು. ಆ ಕಮಲ ಆ ದೈತ್ಯನನ್ನು ಕೊಂದು ಭೂಮಿಗೆ ಬಿದ್ದಾಗ ಅದು ಸರೋವರ ಆಯಿತು. ಪುಷ್ಕರ ಕಮಲ ಸರೋವರ ಅಂತ ಹೆಸರು ಅದಕ್ಕೆ, ಪುಷ್ಕರ ಸರೋವರ. ಆ ಇಡೀ ಊರಿಗೇನೆ ಅದರಿಂದ ಹೆಸರು ಬಂತು, ಪುಷ್ಕರ ಅಂತಲೇ ಹೆಸರು ಬಂತು. ಒಳ್ಳೆ ಸನ್ನಿಧಾನ. ಅಲ್ಲಿ ಬ್ರಹ್ಮದೇವರ ದೇವಸ್ಥಾನವಿದೆ, ಎಲ್ಲೂ ಇಲ್ಲ ಬ್ರಹ್ಮದೇವರ ದೇವಸ್ಥಾನ. ವರಾಹದೇವರು ಅವತಾರವನ್ನು ಸ್ವೀಕಾರ ಮಾಡಿದ ಮೇಲೆ ಪ್ರವೇಶ ಮಾಡಿದ್ದೇ ಆ ಸರೋವರಕ್ಕೆ. ವಾಜರಾಜರು ವರ್ಣನೆ ಮಾಡುತ್ತಾರೆ, ಅವತಾರ ಸಮಾಪ್ತಿ ಮಾಡಿದ್ದೇ ಆ ಸರೋವರದಲ್ಲಿ, ದೇವತೆಗಳೆಲ್ಲ ಸದಾ ನಿಲ್ಲುವ ಜಾಗ ಅಂದರು. ಇಲ್ಲಿ ಹೇಳ್ತಾ ಇದ್ದಾರೆ, ಅಂಥ ಆ ಪುಷ್ಕರ ಕ್ಷೇತ್ರ, ಆ ಪುಷ್ಕರ ಕ್ಷೇತ್ರದಲ್ಲಿ ಯಾವುದಕ್ಕೆ ಹೇಳಲಿಕ್ಕೆ ಹೊರಟಿದೆ ಅಂದರೆ, ಅಲ್ಲಿ ದೊಡ್ಡ ಬೀದಿ ಇದೆ ಆ ಸರೋವರದ ಸುತ್ತು. ಅಂಗಡಿಗಳು ಬೀದಿ ಎಲ್ಲ ನಿಮ್ಗೆ ಗೊತ್ತು, ಈ ನಾರ್ತ್ ಕಡೆಯೆಲ್ಲ ಬಹಳ ಚಿಕ್ಕ ಬೀದಿ, ಸುತ್ತೂ ಅಂಗಡಿಗಳೆಲ್ಲವೂ ಉದ್ದಕ್ಕಿರುತ್ತೆ. ಹರಿದ್ವಾರ, ಮಥುರಾ ಎಲ್ಲ ಕಡೆ ಅಷ್ಟೇ. ಒಂದು 10 ಜನ ಸೇರಿದರೆ ಮತ್ತೆ ಜಾಮ್ ಆಗಿಬಿಡುತ್ತೆ ಅಲ್ಲಿ. ಅಲ್ಲಿ ಯಾರೂ ಈ ವೆಹಿಕಲ್ ಹಾಕ್ಕೊಂಡು ಓಡಾಡಲಿಕ್ಕಿಲ್ಲ, ಎಲ್ಲ ನಡ್ಕೊಂಡೇ ಹೋಗಬೇಕು, ಅಷ್ಟು ಜನ ಇರ್ತಾರಲ್ಲಿ. ಅಂಥ ಇದರಲ್ಲಿ ಒಂದು ದಿವಸ ನಾವು ಏನೋ ಒಂದು ಕೆಲಸಕ್ಕೆ ಆ ಅಂಗಡಿಗಳ ಮೇಲೆ ಹೋದಾಗ ಹೆಜ್ಜೆ ಹಾಕಲಿಕ್ಕೆ ಒಂದು ಚೂರು ಜಾಗವಿಲ್ಲ. ನೋಡಿದರೆ ನಮಗೆ ಆಶ್ಚರ್ಯ, ಏನಿದು ಬರ್ತಾ ಇದೆ. ಅವರು ಬರಾತ್ ಅಂತ ಹೇಳ್ತಾರೆ. ಬರಾತ್ ಅಂದರೆ ದೊಡ್ಡ ಉತ್ಸವ. ಏನು ಉತ್ಸವ? ಎಷ್ಟು ಜನ ಅದರಲ್ಲಿ ಈ ಮುಖವಾಡ ಹಾಕ್ಕೊಂಡು ಗಾಡಿಗಳಲ್ಲಿ ಕೂತವರು, ಆ ಗಾಡಿಗಳೊಂದು 10-20, ಅವರ ಮೇಲೆಲ್ಲ ಹೂವು, ಇಡೀ ಹಾದಿಯೆಲ್ಲ ಇಷ್ಟು ಎತ್ತರ ಹೂವಿನ ಮಯ, ಎಲ್ಲ ಕುದುರೆಗಳ ಮೇಲೆ ಹೋಗೋರು ಎಲ್ಲ ಹೋಗ್ತಾ ಇದ್ದಾರೆ. ಏನು ಇಷ್ಟು ದೊಡ್ಡ ಉತ್ಸವ ನಡೀತಾ ಇದೆ? ಏನು ಅಂದರೆ, ಕೊನೆಗೆ ಪಾಲಕಿಯಲ್ಲಿ ನಾರಾಯಣ ದೇವರ ಮೂರ್ತಿ, ನಾರಾಯಣನ ಉತ್ಸವ ಅಷ್ಟು ಚೆನ್ನಾಗಿ ಮಾಡುತ್ತಾರೆ. ಎಲ್ಲರೂ ಬರ್ತಾರೆ, ಆ ದೂದ್ ಪೇಡ ಎಲ್ಲ ತಂದು ಕೃಷ್ಣನಿಗೆ ತೋರಿಸಿ ನೈವೇದ್ಯ ಮಾಡಿ ಹೋಗ್ತಾರೆ. ಎಷ್ಟು ಶ್ರದ್ಧೆ, ಎಷ್ಟು ಶ್ರದ್ಧೆ! ಅಲ್ಲಿ ನೋಡಿದರೆ ಆನಂದ ಆಗಿಬಿಡುತ್ತೆ. ಇದೆಲ್ಲ ಉತ್ತರ ಕಡೆಯಲ್ವಾ, ಕೃಷ್ಣ ಇದ್ದದ್ದೇ ಅಲ್ಲಿ ಹಸ್ತಿನಾವತಿಯಲ್ಲಿ. ಅಲ್ಲಿ ಹೇಳ್ತಾರೆ ಆ ಪುಷ್ಕರ ಸರೋವರ, ಸರೋವರ ಸುತ್ತು ಅಲ್ಲಿದ್ದವರು, ಸರೋವರ ಅಂದರೆ ಚಿಕ್ಕದಲ್ಲ, ಬಹಳ ದೊಡ್ಡದದು, ಬಹಳ ದೊಡ್ಡದು. ಒಂದು ಸರ ಸುತ್ತ ಹಾಕಲಿಕ್ಕೆ ಸ್ವಲ್ಪ ಸಮಯ ಹಿಡಿಯುತ್ತೆ. ಅಂಥ ಸರೋವರ ಸುತ್ತು ಪ್ರದಕ್ಷಿಣೆ ಮಾಡ್ತಾ ಇದ್ದಾರೆ ಎಲ್ಲರೂ. ಅಲ್ಲಿ ಕೇಳಿದರೆ, ಯಾಕೆ ಈ ನೀರಿಗೆ ಸುತ್ತ ಹಾಕ್ತೀರಾ? ಅಲ್ಲಿ ಪ್ರದಕ್ಷಿಣೆ ಮಾಡುವರು ಹೇಳಿದ್ದು, ಅಲ್ಲಿ ಬ್ರಹ್ಮದೇವರ ಮಂದಿರದಲ್ಲ, ಅಲ್ಲಿ ಬ್ರಹ್ಮದೇವರ ಮೂರ್ತಿ ಇದೆ, ಬ್ರಹ್ಮದೇವರು ಇಲ್ಲಿದ್ದಾರೆ. ಬ್ರಹ್ಮಾಜಿ ಯಹಾಹೈ ಅಂತ ಹೇಳ್ತಾರೆ ಅವರು. ಬ್ರಹ್ಮದೇವರು ಇಲ್ಲಿದ್ದಾರೆ, ಅದಕ್ಕೆ ನಾವು ಪ್ರದಕ್ಷಿಣೆ ಮಾಡ್ತಾ ಇದ್ದೀವಿ, ದಡ್ರಲ್ಲ, ನಾವು ಬ್ರಹ್ಮದೇವರಿಗಾಗಿ ಮಾಡ್ತಾ ಇದ್ದೇವೆ ಅಂತ. ಅಷ್ಟೂ ಸುಂದರವಾಗಿ ಎಲ್ಲರೂ ಬರ್ತಾರೆ. ಸಂಜೆ ಆದರೆ ದೀಪಗಳನ್ನು ಬಿಡ್ತಾರೆ. ಹರಿದ್ವಾರದಲ್ಲಿ ನೋಡಬೇಕು, ಪ್ರತಿಯೊಬ್ಬರೂ ಬರ್ತಾರೆ. ಗಂಗಾ ಮಾಯಿ 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 ಅಂತ ಆಕೆಗೆ ಆ ದೀಪಗಳನ್ನು ಬಿಡ್ತಾರೆ. ಆರತಿ ಮಾಡೋದು ನೋಡಿದರೆ ಆನಂದ ಆಗಿಬಿಡುತ್ತೆ. ಹಾಗೆ ಆ ಉತ್ತರದ ಕಡೆ ಭಕ್ತಿ ಜಾಸ್ತಿ. ಆಚಾರ ಶಾಸ್ತ್ರದ ಹಿನ್ನೆಲೆ ಇಲ್ಲ, ಅದು ಬೇರೆ ವಿಷಯ. ಆದರೆ ಅವರಲ್ಲಿ ಭಕ್ತಿ ಪರಮಾವಧಿ ನೋಡ್ತಾ ಇರ್ತೇವೆ ನಾವು. ಆ ದೊಡ್ಡದಾದ ಗೋವರ್ಧನಗಿರಿ, ಅದರ ಸುತ್ತ ಮಣ್ಣು, ಆ ಮಣ್ಣು ಕಾಯ್ತಾ ಇರುತ್ತೆ ಮಧ್ಯಾಹ್ನದೊತ್ತು, ಸಂಜೆ ಪರ್ಯಂತ ಬಿಸಿ 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 ಇರುತ್ತೆ. ಅಂಥ ಮಣ್ಣಿನಲ್ಲಿ ಇಡೀ ಬೆಟ್ಟದ ಸುತ್ತು ನಡ್ಕೊಂಡು ಬರೋದಲ್ಲ, ಮೈ ದಿಂಡುರುಳಿಗೆ ಹಾಕ್ತಾರೆ. ಏನದು? ಕೃಷ್ಣನ ಪಾದಧೂಳಿ ಸಿಗುತ್ತೆ ಅಂತ ಈಗಲೂ ಹಾಕ್ತಾರೆ. ಅಂಥ ಅಪರೂಪದ್ದು. ಆ ರೀತಿಯಲ್ಲಿ ಎಲ್ಲರೂ ಕೂಡ ವಿಶೇಷವಾಗಿ ಪುಷ್ಪವೃಷ್ಟಿಯನ್ನು ಮಾಡುತ್ತಾ ಇದ್ದಾರೆ ಆ ಶ್ರೀಕೃಷ್ಣನ ಮೇಲೆ. ಅಶ್ರೂಯಂತಾಶಿಷ ಸತ್ಯಾಃ ತತ್ರ ತತ್ರ ದ್ವಿಜೇರಿತಾಃ ನಾನಾ ರೂಪಾನುರೂಪಾಶ್ಚ ನಿರ್ಗುಣಸ್ಯ ಗುಣಾತ್ಮನಃ.
ಇಲ್ಲಿ ಹೇಳುತ್ತಾರೆ, ಆ ಕೃಷ್ಣ ಹೋಗ್ತಾ ಇದ್ರೆ ಅಶ್ರೂಯಂತ ಆಶಿಷ ಸತ್ಯಾಹ, ಸತ್ಯವಾದ ಆಶೀರ್ವಾದಗಳು ಬ್ರಾಹ್ಮಣರು ಮಾಡ್ತಾ ಇದ್ದಾರಂತೆ. ನ ಅನುರೂಪಾನುರೂಪಶ್ಚ ನಿರ್ಗುಣಸ್ಯ ಗುಣಾತ್ಮನಃ. ಯಾದವಾರ ತುಂಬ ಬರೀತಾರೆ ಇದಕ್ಕೆ. ಆ ಭಗವಂತನ ಎರಡೂ ರೂಪಗಳ ಗುಣಾತ್ಮಕ ರೂಪ ನಿರ್ಗುಣ ರೂಪ ಎರಡನ್ನೂ ಸ್ತೋತ್ರ ಮಾಡುತ್ತಾ ಇದ್ದಾರಂತೆ ವೇದಮಂತ್ರಗಳಿಂದ. ಏನು ಅಂದರೆ, ಈ ಬ್ರಹ್ಮಾಂಡದೊಳಗೆ ನಿಂತು ಎಲ್ಲ ಕಾರ್ಯವನ್ನು ಮಾಡತಕ್ಕಂಥ ಭಗವಂತನ ರೂಪಕ್ಕೆ ಸಗುಣ ರೂಪ ಅಂತ ಹೆಸರು. ಬ್ರಹ್ಮಾಂಡದ ಹೊರಗೆ ನಿಂತು ಈ ಕಾರ್ಯಗಳನ್ನು ಮಾಡದೇ ಇರುವ ರೂಪಕ್ಕೆ ನಿರ್ಗುಣ ರೂಪ ಅಂತ ಹೆಸರು. ಆ ಎರಡೂ ರೂಪಗಳ ಅನುಗುಣವಾಗಿ ಸ್ತೋತ್ರ ಮಾಡ್ತಾ ಇದ್ದಾರೆ. ಅಂಥ ಭಗವಂತನ ಸ್ತುತಿ ನಡೀತಾ ಇದೆ. ಇನ್ನು ಅನ್ಯೋನ್ಯಮಾಸೀತ್ ಸಂಜಲ್ಪ ಉತ್ತಮ ಶ್ಲೋಕ ಚೇತಸಾಂ ಕೌರವೇಂದ್ರ ಪುರಸ್ತ್ರೀಣಾಂ ಸರ್ವಶ್ರುತಿ ಮನೋಹರ. ಆ ವಿಶೇಷವಾದ ಕುರುವಂಶದ ಸ್ತ್ರೀಯರು ಹಾಗೆ ಪುರಸ್ತ್ರೀಯರು ಎಲ್ಲರೂ ಸೇರಿಕೊಂಡು ಒಬ್ಬರಿಗೊಬ್ಬರು ದೇವರ ಕುರಿತು ಮಾತಾಡ್ತಾ ಇದ್ದಾರಂತೆ. ಹೇಗೆ ಮಾತಾಡ್ತಾ ಇದ್ದಾರೆ ಅಂದರೆ ಹೇಳ್ತಾ ಇದ್ದಾರೆ, ಕೆಲವರಿಗೆ ಕೃಷ್ಣ ಅಂದರೆ ನಮ್ಮವ ಅಂತ ಎಚ್ಚರ, ನಮ್ಮವ ನಮ್ಮ ಬಳಗ ಅಂತ. ಕೆಲವು ಹೆಣ್ಣುಮಕ್ಕಳಿಗೆ ಇವ ಯಾರು ಅಂತ ಪರಿಚಯವೂ ಇದೆ. ಅವರು ಈ ಗೊತ್ತಿಲ್ಲದವರಿಗೆ ನಮ್ಮವ ಅಂದರೆ ನಮ್ಮವ ಅಂತಷ್ಟೇ ಅಲ್ಲ, ಇವ ಯಾರು ಗೊತ್ತಾ ಅಂತ ಆ ನಾರಾಯಣ ಎಂಬುದನ್ನು ಕೆಲವು ಹೆಣ್ಣು ಮಕ್ಕಳು ಪರಿಚಯ ಮಾಡಿಕೊಡ್ತಾ ಇದ್ದಾರಂತೆ. ಆ ಸ್ತ್ರೀಯರು ಮಾಡಿದ ಸ್ತೋತ್ರ ದೊಡ್ಡದಾಗಿ ಬರ್ತಾ ಇದೆ. ಇದೆಲ್ಲವೂ ಕೂಡ ನಮಗೆ ಸಾಮಾನ್ಯವಾಗಿ ಸಪ್ತಾಹ ಭಾಗವತದಲ್ಲಿ ಎಲ್ಲೂ ಸಿಗಲಿಕ್ಕೆ ಸಾಧ್ಯ ಇಲ್ಲ, ವಿಸ್ತಾರವಾಗಿ ಹೇಳುತ್ತಾ ಇದ್ದಾರೆ. ಸವೈಕಿಲಾಯಂ ಪುರುಷ ಪುರಾತನಃ ಏಕಾಸೀದ ವಿಶೇಷಾತ್ಮನಿ ಅಗ್ರೇ ಗುಣೇಭ್ಯೋ ಜಗದಾತ್ಮನೀಶ್ವರೇ ನಿಮೀಲಿತಾತ್ಮ ನಿಶಿಶು ಸುಪ್ತ ಶಕ್ತಿಷು. ಇಲ್ಲಿ ಹೇಳುತ್ತಾ ಇದ್ದಾರೆ, ಇವನೇ ಸವೈಕಿಲಾಯಂ ಪುರುಷ ಪುರಾತನಃ, ಇವನೇ ಪುರಾತನನಾದ ಪುರುಷ. ಯಾರವ ಅಂದರೆ ತಾನೇ ಇಡೀ ಪ್ರಳಯ ಕಾಲದಲ್ಲಿ ಎಲ್ಲ ಶಕ್ತಿಗಳು ಮಲಗಿರುವಾಗ, ಅಲ್ಲಿ ಶಕ್ತಿಗಳು ಅಂದರೆ ಯಾವುದು, ದೇವರ ಶಕ್ತಿ ಮಲಗಿಲ್ಲ, ಯಾವಾಗೂ ಚೆನ್ನಾಗಿರುತ್ತೆ. ಇನ್ನು ಮಲಗಿದ ಶಕ್ತಿ ಅಂದರೆ ಯಾವುದು, ಸತ್ವ ರಜಸ್ತಮ ಗುಣ. ಆ ಶಕ್ತಿ ಸತ್ವಗುಣ ಶಕ್ತಿ, ರಜೋಗುಣ ಶಕ್ತಿ, ತಮೋಗುಣ ಶಕ್ತಿ ಇವೆಲ್ಲ ಮಲಗಿದಾಗ ತಾನು ವಿಶೇಷವಾಗಿ ಶೇತೆ ತಾನು ಮಲಗಿರ್ತಾನೋ, ಎಲ್ಲಿ ತನ್ನಲ್ಲಿ ತಾನು ಮಲಗಿರ್ತಾನೋ. ಅಲ್ಲ, ದೇವರು ಮಲಗಲಿಕ್ಕೆ ಲಕ್ಷ್ಮೀದೇವಿಯೇ ವಟಪತ್ರವಾದ್ಲಂತಲ್ಲ, ಹಾಗೇ ವಿಶೇಷವಾಗಿ ಲಕ್ಷ್ಮೀದೇವಿಯೇ ನೀರಿನ ರೂಪದಲ್ಲಿ ಬಂದು, ಮತ್ತೆ ದೇವರು ಮಲಗಿದ್ದು ಲಕ್ಷ್ಮೀದೇವಿಯಲ್ಲಲ್ವಾ ಅಂದರೆ ಅಲ್ಲೂ ತಾನೇ ರೂಪ ಇಟ್ಟಿದ್ದ, ತನಗೆ ಆಧಾರ ತನ್ನ ರೂಪವೇ, ಆದ್ದರಿಂದ ತನ್ನೊಳಗೆ ತಾನೇ ಮಲಗಿದ್ದ. ಹಾಗೆ ಎಲ್ಲ ಗುಣಗಳನ್ನು ಇಟ್ಟುಕೊಂಡು ಅದರೊಳಗೆ ತನ್ನ ರೂಪವನ್ನು ಇಟ್ಟು ಅನಾದಿ ಕಾಲದಿಂದ ಮಲಗಿ ಜಗತ್ ಸೃಷ್ಟಿಯನ್ನು ಯಾರು ಮಾಡಿದನೋ ನಾರಾಯಣ ಅವನೇ ಇವ, ಅವನೇ ಇವ ಅಂತ ಗುರುತು ಹಿಡಿದು ಹೇಳಿದಂತೆ ಹೇಳ್ತಾ ಇದ್ದಾರೆ. ಸಯೇವ ಭೂಯೋ ನಿಜ ವೀರ್ಯ ಚೋದಿತಾಂ ಸ್ವಜೀವ ಮಾಯಾಂ ಪ್ರಕೃತಿಂ ಶುಶುಕ್ಷತೀಂ ಅನಾಮ ರೂಪಾತ್ಮನಿ ರೂಪನಾಮನಿ ವಿಧಿತ್ ಸಮಾನೋ ಅನುಸಸಾರ ಶಾಸ್ತ್ರಕೃತ್. ಅವನೇ ಪ್ರಳಯ ಕಾಲ ಮುಗಿದು ಇನ್ನೇನು 100 ವರ್ಷಗಳ ಕಾಲ, ಪ್ರಳಯ ಕಾಲ ಅಂದರೆ 97.5 ವರ್ಷಗಳ ಕಾಲ ಮಲಗಿದ ಯೋಗ ಮಾಯಿ ಯೋಗ ನಿದ್ರೆಯಲ್ಲಿ. ಇನ್ನು 12.5 ವರ್ಷಗಳ ಕಾಲ ಉಳಿದಿರುವಾಗ ಲಕ್ಷ್ಮೀದೇವಿ ಸ್ತೋತ್ರ ಮಾಡುತ್ತಾಳೆ, ಸ್ವಾಮಿ ಎದ್ದು ಈ ಜೀವರ ಸುತ್ತು ಇರುವ ಲಿಂಗ ದೇಹವೆಂಬ ಈ ದೊಡ್ಡ ಪೊರೆ ಇದೆ, ಜಹಿ ಅಜಾಂ ಈ ಜೀವರನ್ನು ಕಟ್ಟಿಹಾಕುವ ಬಂಧ, ಇದನ್ನು ಬಿಡಿಸು ಹರಿಯೇ ಅಂತ ಲಕ್ಷ್ಮೀದೇವಿ ಸ್ತೋತ್ರ ಮಾಡಿದರೆ ಅದಕ್ಕೆ ಎದ್ದ ಸೃಷ್ಟಿ ಮಾಡಿದ. ಹೇಗೆ ಮಾಡಿದ? ನಿಜ ವೀರ್ಯ ಚೋದಿತಾಂ ಸ್ವಜೀವ ಮಾಯಾಂ ಪ್ರಕೃತಿಂ ಸುಶಿಕ್ಷತೀಂ. ಇಲ್ಲಿ ದೊಡ್ಡ ವಿಚಾರಗಳೆಲ್ಲ ಬರ್ತಾ ಇವೆ.
ಏನದು ಅಂದರೆ, ತಾನು ಎದ್ದ ಅಲ್ಲ ಮಲಗಿದ್ರೆ ತಾನೇ, ಯೋಗ ನಿದ್ರೆಯಲ್ಲಿದ್ದ ತಾನೆದ್ದ, ಎದ್ದು ಲಕ್ಷ್ಮೀದೇವಿಯಲ್ಲಿ ಗರ್ಭಾಧಾನ ಮಾಡಿದ ಅಂತ ಹೇಳ್ತಾರೆ. ಹೌದಾನೆ, ಅದನ್ನೇ ಹೇಳುತ್ತಾರೆ ವಾದಿರಾಜರು. ಅಮೋಘ ವೀರ್ಯವ ಗರ್ಭದಿ ಧರಿಸಿ ಬ್ರಹ್ಮಾಂಡವೇ ಪೆತ್ತ ಲೋಕಮಾತೆ ಅಂದರು. ಏನದು, ಭಗವಂತ ತನ್ನ ವೀರ್ಯವನ್ನು ಲಕ್ಷ್ಮೀದೇವಿಯಲ್ಲಿಟ್ಟ, ಲಕ್ಷ್ಮೀದೇವಿ ಆ ವೀರ್ಯವನ್ನು ಅದು ಬ್ರಹ್ಮಾಂಡ ಹಡದ್ಲು, ಬ್ರಹ್ಮಾಂಡವೇ ಹಡದ್ಲು ಅಂತ ಗೊತ್ತು. ಅರ್ಥ ಆಯಿತಾ? ದೇವ ತನ್ನ ವೀರ್ಯವನ್ನು ಆಕೆಯಲ್ಲಿ ಇಟ್ಟ, ಆಕೆ ಹಡದ್ಲು, ಹಡದದ್ದೇನು? ಬ್ರಹ್ಮಾಂಡವನ್ನು. ಅದನ್ನೇ ವಾದಿರಾಜರು ಹೇಳಿದರು. ಇದು ಇಷ್ಟೇನಾ ಅಂದರೆ ಒಳ್ಳೆಯ ಪ್ರಶ್ನೆ ಕೂತಿದೆ. ಗರುಡ ಪುರಾಣ ಬ್ರಹ್ಮಕಾಂಡದಲ್ಲಿ ಗರುಡ ದೇವರು ಕೇಳುತ್ತಾರೆ, ಹೇ ದೇವ, ನೀನು ಸೃಷ್ಟಿಕಾಲದಲ್ಲಿ ಲಕ್ಷ್ಮೀದೇವಿಯಲ್ಲಿ ವೀರ್ಯವನ್ನು ಇಟ್ಟಿ ಅಂತ ಹೇಳುತ್ತಾರೆ, ಆಕೆ ಹಡದದ್ದು ಬ್ರಹ್ಮಾಂಡ ಅಂತ ಹೇಳುತ್ತಾರೆ. ಸಾಮಾನ್ಯವಾಗಿ ಪುರುಷನಿಂದ ಸ್ತ್ರೀಯಲ್ಲಿ ಬರುವಂಥ ವೀರ್ಯ, ಆ ವೀರ್ಯವೇ ಮಗುವಾಗಿ ಹೊರಗೆ ಬರೋದು. ಹೌದಾನೆ? ಇಷ್ಟಾದರೆ ಅಲ್ಲಿ ಪ್ರಶ್ನೆ ಬಹಳ ದೊಡ್ಡದು ಬರುತ್ತಾ ಇದೆ. ಹೇ ದೇವ, ನಿನ್ನ ವೀರ್ಯ ಅಂದರೆ ಅದು ನಿನ್ನಿಂದ ಬೇರೇನೋ ನೀನೇನೋ? ಪ್ರಶ್ನೆ ಆಳಕ್ಕೆ ಹೋದರೆ ಆಳ ಹೋಗ್ತಾ ಇರುತ್ತೆ. ದೇವರ ಅವಯವಗಳಿಗೆ ದೇವರಿಗೆ ಭೇದವಿಲ್ಲ. ದೇವರ ವೀರ್ಯ ಅಂದರೂ ದೇವರು ಅಂದರೂ ಬೇರೆ ಅಲ್ಲ. ಈಗ ಪ್ರಶ್ನೆ ಬಂತಲ್ಲಿ ಗರುಡ ದೇವರು ಕೇಳುತ್ತಾರೆ, ನಿನ್ನ ವೀರ್ಯ ಲಕ್ಷ್ಮೀದೇವಿಯಲ್ಲಿ ಇಟ್ಟಿಯ ಅಂತ ಹೇಳುತ್ತಾರೆ, ಆ ವೀರ್ಯ ಬ್ರಹ್ಮಾಂಡವೇ ಹೊರಗೆ ಬಂತು ಅಂತ ಹೇಳುತ್ತಾರೆ, ಮತ್ತು ನಿನ್ನ ವೀರ್ಯ ನೀನೇ ಆದರೆ ಆ ಬ್ರಹ್ಮಾಂಡ ಹೇಗೆ ಬಂತು? ಎಲ್ಲರಲ್ಲಿ ಆ ವೀರ್ಯ ಮಗುವಾಗಿ ಹೊರಗೆ ಬರುತ್ತೆ, ನಿನ್ನ ವೀರ್ಯ ಲಕ್ಷ್ಮೀದೇವಿಯಿಂದ ಹೊರಬಂದಿದ್ದು ಬ್ರಹ್ಮಾಂಡದ ಆಕಾರದಲ್ಲಿ. ಬ್ರಹ್ಮಾಂಡ ಅಂದರೆ ಜೀವ ಜಡರ ಸಮ್ಮೇಳನ, ಅದು ನಿನ್ನ ವೀರ್ಯವೇ. ನೀನು ಬೇರೆ, ಜೀವ ಬೇರೆ, ನೀನು ಬೇರೆ, ಜಡ ಬೇರೆ. ಜೀವ ಜಡಾತ್ಮಕವಾದ ಬ್ರಹ್ಮಾಂಡ ನೀನಲ್ಲ, ನೀನು ಜೀವ ಜಡರು ಸೇರಿದ ಬ್ರಹ್ಮಾಂಡವನ್ನು ನಿರ್ಮಾಣ ಮಾಡಿದ್ದೀಯ, ಹೊತ್ತಿದ್ದೀಯ ಅಷ್ಟೇ ಹೊರತು ಅದೇ ನೀನಲ್ಲ. ಅಂಥ ಕಾಲಕ್ಕೆ ಲೋಕದೃಷ್ಟಿಯಲ್ಲಿ ಹೇಗೆ ವೀರ್ಯ ಬಂದರೆ ಅದು ಮಗುವಾಗಿ ಹೊರಗೆ ಬರುತ್ತಲ್ಲ, ಹಾಗೆ ಲಕ್ಷ್ಮೀದೇವಿಯಲ್ಲಿ ನೀನು ವೀರ್ಯ ಇಡೋದು ಅಂದರೆ ಏನು? ಆ ವೀರ್ಯ ಬ್ರಹ್ಮಾಂಡವಾಗಿ ಹೊರಗೆ ಬರುತ್ತೆ ಅಂದರೆ ಅದು ಜಡ ಅಂತಾಯಿತು, ಹಾಗೆ ಒಳಗೆ ಚೇತನರಿದ್ದಾರೆ, ಹಾಗಾದರೆ ನಿನಗೂ ಬ್ರಹ್ಮಾಂಡ ಅಂದರೆ ಜಡಚೇತನರಿಗೂ ಭೇದ ಇಲ್ಲ ಅನ್ನೋ ಪ್ರಶ್ನೆ ಬರ್ತಾ ಇದೆ. ಆದ ಕಾರಣ ಈ ಸೃಷ್ಟಿ ಹೇಗೆ ಮಾಡಿದೆಯಾ? ಲಕ್ಷ್ಮೀದೇವಿಯಲ್ಲಿ ನೀನು ಅಮೋಘ ವೀರ್ಯವನ್ನು ಇಟ್ಟಿ ಅಂತ ಹೇಳುತ್ತಾರಲ್ಲ, ಅದರ ಅರ್ಥ ಏನು ಅಂತ ಗರುಡ ದೇವರು ಲಕ್ಷ್ಮೀದೇವಿ ಪಕ್ಕದಲ್ಲೇ ದೇವರನ್ನು ಕೇಳುತ್ತಾರೆ. ಇದು ಕೇಳಬಾರದ ವಿಚಾರಗಳಲ್ಲ, ಕೇಳಲೇಬೇಕಾದ ವಿಚಾರಗಳು. ಅವಾಗ ದೇವ ಹೇಳುತ್ತಾನೆ, ಅಯ್ಯ, ಸಾಮಾನ್ಯ ಜನರಲ್ಲಿ ಗರ್ಭ ಅಂದರೆ ವೀರ್ಯವನ್ನು ಇಡೋದು, ಆ ವೀರ್ಯವೇ ಶರೀರದ ಆಕೃತಿ ಪಡೆದು ಹೊರಗೆ ಬರುತ್ತೆ. ಇಲ್ಲಿ ಹಾಗಲ್ಲ ಅಂತ ಹೇಳುತ್ತಾರೆ. ಲಕ್ಷ್ಮೀದೇವಿ ತನ್ನ ಒಳಗೆ ಜೀವರಾಶಿಗಳಿಗೆ ಆಕಾರವನ್ನು ಕೊಟ್ಟು ಅಂದರೆ ಶರೀರಗಳನ್ನು ಕೊಟ್ಟು ಅದಕ್ಕೆ ತಕ್ಕಂಥ ಬ್ರಹ್ಮಾಂಡವನ್ನು ಏನು ಹಡಿಯುತ್ತಾಳೆ, ಮತ್ತು ಆ ಹಡದ ಬ್ರಹ್ಮಾಂಡ ಅದರೊಳಗಿರುವ ಜಗತ್ತು ದೇವರಲ್ಲ, ದೇವರ ವೀರ್ಯವಲ್ಲ, ಮತ್ತು ವೀರ್ಯವನ್ನು ಲಕ್ಷ್ಮೀದೇವಿಯಲ್ಲಿ ಇಡೋದು ಅಂದರೆ ಏನು ಅಂದರೆ ದೇವರು ಹೇಳ್ತಾರೆ,
ಏನೂ ಇಲ್ಲ ಅಯ್ಯ, ಲಕ್ಷ್ಮೀ ಅಂದರೆ ಪ್ರಕೃತಿ, ಪ್ರಕೃತಿಗೆ ಅಭಿಮಾನಿನಿ. ಆ ಪ್ರಕೃತಿ ಸೃಷ್ಟಿಗೆ ಇನ್ನು ಸಮ್ಮುಖವಾಗಲಿಲ್ಲ, ಅದರಲ್ಲಿ ತಾಕತ್ತಿನ ಬರಲಿಲ್ಲ, ಸ್ವಾತಂತ್ರ್ಯ ಇಲ್ಲ. ಅಲ್ಲಿ ಎರಡಿವೆ, ಏನು? ಜಡ ಪ್ರಕೃತಿ, ಚಿತ್ ಪ್ರಕೃತಿ ಅಂತ. ಜಡ ಪ್ರಕೃತಿ ಜಡ, ಚಿತ್ ಪ್ರಕೃತಿ ಲಕ್ಷ್ಮಿ. ಆದ್ದರಿಂದ ಇಲ್ಲಿ ಜಡ ಪ್ರಕೃತಿ ಚಿತ್ ಪ್ರಕೃತಿ ಎರಡೂ ಅಸ್ವತಂತ್ರ. ಅದಕ್ಕೆ ನಾನೇನು ಮಾಡಿದೆ, ನನ್ನದೇ ಆದ ರೂಪವನ್ನು ಅಲ್ಲಿಟ್ಟೆ, ನಾನೇ ಒಂದು ರೂಪ ಧಾರಣೆ ಮಾಡಿಕೊಂಡು ಲಕ್ಷ್ಮೀದೇವಿಯಲ್ಲಿ ಪ್ರವೇಶ ಮಾಡಿ ಈ ಜಡ ಪ್ರಕೃತಿಯಲ್ಲಿ ಒಂದು ರೂಪ, ಚಿತ್ ಪ್ರಕೃತಿಯಲ್ಲಿ ಒಂದು ರೂಪ ಇಟ್ಟು ಈ ಬ್ರಹ್ಮಾಂಡ ತಯಾರಾಗಲಿಕ್ಕೆ ಬೇಕಾದ ತಾಕತ್ತನ್ನು ಕೊಟ್ಟೆ. ಇದೇ ಗರ್ಭಾಧಾನ. ಅಂದರೆ ಅಂದರೆ ಏನು ಅಂತ ಮತ್ತು ಕೇಳಿದರು. ಅವಾಗ ಮತ್ತು ಬಿಡಿಸ್ತಾರೆ, ಲಕ್ಷ್ಮೀದೇವಿ ಒಳಗೆ ಭಗವದ್ ರೂಪ ಇದೆ, ಜಡದಲ್ಲೂ ಭಗವದ್ ರೂಪ ಇದೆ, ನನ್ನಿಂದ ಹೊರಟ ಭಗವದ್ ರೂಪ ಅದು ಲಕ್ಷ್ಮೀದೇವಿ ಒಳಗಿರುವ ಭಗವದ್ ರೂಪದ ಜೊತೆಗೆ ಸೇರೋದು, ಜಡದೊಳಗಿರುವ ಭಗವದ್ ರೂಪದ ಜೊತೆಗೆ ಸೇರೋದೇ ಗರ್ಭಾಧಾನ ಅಂದರೆ ಅರ್ಥ, ಇನ್ನೊಂದಲ್ಲ. ಹಾಗಾದರೆ ಅಮೋಘ ವೀರ್ಯ ಅಂದರೆ ಯಾರು? ದೇವರ ರೂಪಕ್ಕೇನೆ ವೀರ್ಯ ಅಂತ ಹೆಸರು. ಅಂಥ ಭಗವಂತನ ರೂಪ ಲಕ್ಷ್ಮೀದೇವಿಯಲ್ಲಿ ಪ್ರವೇಶ ಮಾಡಿ ಆಕೆಗೆ ತಾಕತ್ತನ್ನು ಕೊಡತಾ ಆಕೆಯ ಮೂಲಕ ಜಡ ಪ್ರಕೃತಿಯಲ್ಲಿ ವಿಕಾರವನ್ನು ಉಂಟು ಮಾಡಿ ಅದರ ಮೂಲಕ ಜಡ ಪ್ರಕೃತಿಯ ವಿಕಾರವಾದ ಬ್ರಹ್ಮಾಂಡ ಹೊರಬರುವಂತೆ ಮಾಡಿತು ಭಗವದ್ ರೂಪ. ಆ ಭಗವದ್ ರೂಪಕ್ಕೆ ವೀರ್ಯ ಅಂತ ಹೆಸರು. ಇಷ್ಟು ಬ್ರಹ್ಮಾಂಡ ಲಕ್ಷ್ಮೀದೇವಿ ಹೊರಗೆ ತರಲಿಕ್ಕೆ ಬೇಕಾದ ತಾಕತ್ತನ್ನು ಕೊಡಲಿಕ್ಕೆ ತನ್ನ ರೂಪ ಇಡೋದನ್ನೇ ಗರ್ಭಾಧಾನ ವೀರ್ಯಾಧಾನ ಅಂತ ಹೇಳುತ್ತಾರೆ. ಇಷ್ಟು ಒಳಗೆ ತಾಕತ್ತು ಕೂತಿದೆ, ಇಲ್ಲದಿದ್ದರೆ ಇಲ್ಲಿ ಹೊರಗೆ ನಡೆಯುವಂತೇನೆ ದೇವರಲ್ಲೂ ನಡೆದೆ ಅಂದರೆ ಅಪಾರ್ಥಮಯ. ಏನದು ಆ ವೀರ್ಯ? ದೇವರೇ ಹೊರಬಂದ ಬ್ರಹ್ಮಾಂಡವೇ ವೀರ್ಯ ಆಗಬೇಕಲ್ಲ, ಆ ಬ್ರಹ್ಮಾಂಡ ಜಡ ಜೀವರೇ ಸೇರಿದ್ದು, ಆದ್ದರಿಂದ ದೇವರು ಅಂದರೆ ಈಸ್ ಈಕ್ವಲ್ ಟು ಜಡ ಪ್ಲಸ್ ಜೀವ ಅಂತ ಅಪಾರ್ಥಮಯ ಆಗಿಬಿಡುತ್ತೆ. ಅದನ್ನು ಗರುಡ ಪುರಾಣ ಬ್ರಹ್ಮಕಾಂಡದಲ್ಲಿ ಸುಂದರವಾಗಿ ಬಿಡಿಸ್ತಾರೆ, ಅದನ್ನೇ ಹೇಳ್ತಾ ಇದ್ದಾರೆ. ಸಯೇವ ಭೂಯೋ, ನೋಡಿ ಶಬ್ದಗಳು, ನಿಜ ವೀರ್ಯ ಚೋದಿತಾಂ ಪ್ರಕೃತಿಂ, ತನ್ನ ವೀರ್ಯದಿಂದ ಚೋದಿತಾಂ, ವೀರ್ಯ ತನ್ನ ರೂಪದಿಂದ ವಿಶೇಷವಾಗಿ ಪ್ರೇರಣೆ ಬಂತು ಲಕ್ಷ್ಮೀ ದೇವಿಗೆ ಮತ್ತು ಜಡ ಪ್ರಕೃತಿಗೆ. ಸ್ವಜೀವ ಮಾಯಾಂ ಪ್ರಕೃತಿಂ ಸುಶಿಕ್ಷತೀಂ, ಸೃಷ್ಟಿಗೆ ಅಭಿಮುಖವಾಗಿ ಮಾಡಿ ಆ ಪ್ರಕೃತಿಯನ್ನು ಪ್ರಕೃತಿಯಿಂದ ಬ್ರಹ್ಮಾಂಡ ಹೊರಬನ್ನು ಬರುವಂತೆ ಮಾಡಿದ್ದು ಇವನೇ. ಅವನೇ ಇಲ್ಲದಿದ್ದರೆ ಈ ಜಗತ್ತೇ ಬರ್ತಾ ಇದ್ದಿಲ್ಲ. ಇನ್ನು ಮುಂದೆ ಹೇಳ್ತಾ ಇದ್ದಾರೆ, ಅನಾಮ ರೂಪಾತ್ಮನಿ ರೂಪನಾಮನಿ ವಿದಿತ್ ಸಮಾನ ಅನುಸಸಾರ ಶಾಸ್ತ್ರಕೃತ. ಇಲ್ಲಿ ವಿಸ್ತಾರವಾದ್ದನ್ನು ಹೇಳ್ತಾ ಇದ್ದಾರೆ. ಲಕ್ಷ್ಮೀದೇವಿ ಒಳಗೆ ತನ್ನ ರೂಪವನ್ನಿಟ್ಟ, ಪ್ರಕೃತಿಯಲ್ಲೂ ತನ್ನ ರೂಪವನ್ನಿಟ್ಟ, ಬ್ರಹ್ಮಾಂಡ ಸೃಷ್ಟಿ ಮಾಡಿದ. ಸೃಷ್ಟಿ ಮಾಡಿದ ಭಗವಂತ ಏನು ಮಾಡಿದ? ಸೃಷ್ಟಿ ಮಾಡಲಿಕ್ಕೆ ಅನಾಮ ರೂಪಾತ್ಮನಿ ರೂಪನಾಮನಿ, ಇವನಿಗೆ ನಾಮವಿಲ್ಲ ರೂಪವಿಲ್ಲ, ಅಂದರೆ ನಮ್ಮಂತೆ ನಾಮವಿಲ್ಲ ನಮ್ಮಂತೆ ರೂಪಗಳಿಲ್ಲ. ಆದರೆ ಭಗವಂತ ಏನು ಮಾಡಿದ? ಇಡೀ ಜಗತ್ತನ್ನು ಬ್ರಹ್ಮಾಂಡವನ್ನು ತಯಾರು ಮಾಡಲಿಕ್ಕೆ ಪ್ರಕೃತಿಯಲ್ಲಿ ಪ್ರವೇಶ ಮಾಡಿದ ಭಗವಂತ ಏನು ಹೆಸರಿಟ್ಟುಕೊಂಡ? ಪ್ರಕೃತಿ ಅಂತ ಹೆಸರಿಟ್ಟುಕೊಂಡ. ಪ್ರಕೃತಿಯ ಒಳಗೆ ನಿಂತ ಭಗವಂತ ಯಾವ ಆಕಾರ ತಾಳಿದ? ಪ್ರಕೃತಿಯ ಆಕಾರ ತಾಳಿದ. ಪ್ರಕೃತಿಯಲ್ಲಿ ಮೂರು ಗುಣಗಳಿವೆ, ಸತ್ವಗುಣ, ರಜೋಗುಣ, ತಮೋಗುಣ. ಸತ್ವಗುಣ ದೇವರಲ್ಲ, ರಜೋಗುಣ ದೇವರಲ್ಲ, ತಮೋಗುಣ ದೇವರಲ್ಲ. ಸತ್ವಗುಣದಲ್ಲಿ ಸತ್ವ, ರಜೋಗುಣದಲ್ಲಿ ರಜ,
ತಮೋಗುಣದಲ್ಲಿ ತಮಸ್ಸು ಎಂಬ ಹೆಸರಿನಿಂದ ದೇವ ನಿಂತ. ಆ ಮೂರು ಗುಣದ ಆಕಾರದಲ್ಲೂ ನಿಂತ, ಅದೇ ಹೆಸರಿಟ್ಟುಕೊಂಡ. ಅಂಥ ಭಗವಂತ ಇಡೀ ಜಗತ್ತನ್ನು ತಯಾರು ಮಾಡಲಿಕ್ಕೆ ಶುರು ಮಾಡಿದ. ಎಷ್ಟೆಷ್ಟು ಕಣಗಳಿವೆ, ಎಷ್ಟೆಷ್ಟು ಪರಮಾಣುಗಳಿವೆ, ಎಷ್ಟೆಷ್ಟು ವಸ್ತುಗಳಿವೆ, ಎಲ್ಲದರ ಆಕಾರದಲ್ಲಿ ತಾನೇ ಬರಲಿಕ್ಕೆ ಶುರು ಮಾಡಿದ. ಅಂದರೆ ಪದಾರ್ಥ ತರ್ತಾನೆ, ಅದರನ್ನು ವಿಕಾರಗೊಳಿಸ್ತಾನೆ, ವಿಕಾರ ಆದದರಲ್ಲಿ ತಾನು ಆ ರೂಪದಲ್ಲಿ ನಿಲ್ತಾನೆ, ಆ ಹೆಸರಿಂದ ಕರೆಸಿಕೊಳ್ತಾನೆ. ಅರ್ಥ ಆಗಿಲ್ಲ, ನಿದ್ದೆ ಬರ್ತಾ ಇದೆ, ಏಕಾದಶಿ ಅಲ್ವಾ? ಹೌದು, ಒಂದೇ ಸಮನೆ ನಾನು ಹೇಳ್ತಾ ಇದ್ರೆ ಚೂರು ಜಂಪು ಬರ್ತಾ ಇರುತ್ತೆ ಅಲ್ವಾ? ಸರಿ, ಇಷ್ಟು ದೇವರು ಪ್ರಕೃತಿಯಲ್ಲಿ ಬಂದ, ಅದರ ಆಕಾರದಲ್ಲಿ ನಿಂತ, ಆ ಹೆಸರಿಟ್ಟುಕೊಂಡ, ಅದರಿಂದ ಬ್ರಹ್ಮಾಂಡ ಸೃಷ್ಟಿ ಮಾಡಿದ, ಬ್ರಹ್ಮಾಂಡದ ಆಕಾರದಲ್ಲಿ ತಾನೇ ಇದ್ದ, ಅನೇಕ ಸೃಷ್ಟಿ ಮಾಡಿದ, ಅದರೆಲ್ಲದರ ಆಕಾರದಲ್ಲಿ ತಾನೇ ಬಂದ, ಆ ಹೆಸರೆಲ್ಲ ತಾನೇ ಇಟ್ಟುಕೊಂಡ ಅಂದರು. ನಮಗೆ ಅರ್ಥ ಆಗಬೇಕಾದರೆ ಗೋಧಿ ಹಿಟ್ಟಿನಲ್ಲಿ ದೇವರ ಹೆಸರೇನು? ಗೋಧಿ ಹಿಟ್ಟು ಅಷ್ಟೇ ಅಲ್ವಾ? ಗೋಧಿ ಹಿಟ್ಟು ಅಂತಿದೆ, ಅದರಲ್ಲಿ ದೇವರೂಪ ಇದೆಯಾ ಅಲ್ವಾ? ಇದೆ, ಇಲ್ಲ ಅಂತೀರಾ? ಇದೆ. ಹೇಗಿದೆ? ಹಿಟ್ಟಿನ ಆಕಾರದಲ್ಲೇ ದೇವರಿದ್ದಾರೆ. ಆ ಕಣ ಕಣದ ಆಕಾರದಲ್ಲಿದ್ದಾನೆ. ಗೋಧಿ ಹಿಟ್ಟು ಬಿದ್ದರೆ ಗೋಪುರದ ಆಕಾರದಲ್ಲಿ ತಂದು ಗೋಧಿ ಹಿಟ್ಟನ್ನು, ಅದರಲ್ಲಿ ಕಣಕಣಗಳೆಲ್ಲ ಇವೆ, ಅದೆಲ್ಲ ಒಂದು ಪ್ಯಾಕೆಟಲ್ಲಿ ಹಾಕ್ಕೊಂಡು ಬಂದರೆ ಪ್ಯಾಕೆಟ್ಟಿನ ಆಕಾರದಲ್ಲೇ ಗೋಧಿ ಹಿಟ್ಟಿತ್ತು. ದೇವರದ ಆಕಾರ ಹೇಗಿದೆ? ಆ ಪ್ಯಾಕೆಟ್ ಆಕಾರದಲ್ಲೇ ಇದ್ದ ದೇವ ಗೋಧಿ ಹಿಟ್ಟಿನಲ್ಲಿ. ಅದು ತಂದು ತಟ್ಟೆಗೆ ಸುರಿದುವು, ಅದು ಗೋಪುರದ ಆಕಾರದಲ್ಲಿ ಬಿಡುತ್ತೆ. ಆ ಆಕಾರ ಪದಾರ್ಥ ವಿಕಾರ ಆಯಿತು. ಪ್ಯಾಕೆಟ್ಟಿನ ಆಕಾರದ ಹಿಟ್ಟು ಗೋಪುರದ ಆಕಾರಕ್ಕೆ ಬಂತು. ಮತ್ತು ಆ ಗೋಪುರದ ಆಕಾರದಲ್ಲಿ ದೇವರು ಇರಬೇಕಾ ಇಲ್ವಾ? ಅಂದರೆ ಈ ಆಕಾರದಿಂದ ಆ ಆಕಾರಕ್ಕೆ ದೇವ ಪರಿವರ್ತಿತನಾದ. ಅದಾದ ಮೇಲೆ ಹಿಟ್ಟು ಕಲಸಿದ ಮೇಲೆ ಅದನ್ನೇನಂತ ಕರೀತೀರಾ? ಮುದ್ದೆ ಅಂತ. ಹೌದು, ಆ ಆಕಾರಕ್ಕೆ ಭಗವಂತ ಹಿಟ್ಟನ್ನು ತಂದ. ತಂದರೆ ಆಕಾರದಲ್ಲಿ ದೇವ ಬರಬೇಕಾ ಇಲ್ವಾ? ಮತ್ತೆ ಅದನ್ನು ಕರೆದೋ ಅಥವಾ ಏನೋ ಮಾಡಿದರೆ ಚಪಾತಿ ಪೂರಿ ಏನೇನೋ ಹೇಳ್ತೀರಲ್ಲ, ನಾನು ಪಾನಿಪೂರಿ ಎಲ್ಲ ಮಾಡ್ತೀರಲ್ವಾ? ನಾನಾ ಆಕಾರಗಳು ಬಂದರೆ ಅದನ್ನು ಗೋಧಿ ಹಿಟ್ಟು ಅಂತ ಕರೀತೀರಾ? ಇಲ್ಲ, ಚಪಾತಿ ಅಂತ ಕರೀತೀರಾ, ಪೂರಿ ಅಂತ ಕರೀತೀರಾ, ಇನ್ನೊಂದು ಕರೀತೀರಾ, ಮತ್ತೊಂದು ಕರೀತೀರಾ. ಒಟ್ಟಾರೆ ಆ ಪೂರಿ ಅಂತ ಬಂದರೆ ಅದರ ಆಕಾರದಲ್ಲಿ ಭಗವಂತ ಇರ್ತಾನಾ ಇಲ್ವಾ? ಮೊದಲು ಹೇಗಿದ್ದ ಹಿಟ್ಟು ಅದೇ ಪೂರಿ ಆದದ್ದು. ಆ ಪೂರಿಯೇ ದೇವರಲ್ಲ, ಹಿಟ್ಟಿನ ಆಕಾರದ ಭಗವಂತ ಆ ಪೂರಿ ಆಕಾರದಲ್ಲಿ ಬಂದ. ಹಿಟ್ಟಲ್ಲಿದ್ದ ಕಾಲಕ್ಕೆ ಹಿಟ್ಟು ಅಂತ ಹೆಸರಿಟ್ಟುಕೊಂಡ, ಪೂರಿಯಲ್ಲಿ ಬಂದಾಗ ಪೂರಿ ಅಂತ ಹೆಸರಿಟ್ಟುಕೊಂಡ. ಹೌದು ತಾನೆ, ಅದೇ ಹೇಳಿದ್ದು. ಇಡೀ ಜಗತ್ತಿನಲ್ಲಿ ಒಂದು ರೂಪ, ಈ ರೂಪ ಇಲ್ಲದವ ಎಲ್ಲ ರೂಪ ಪಡೆದ, ಒಂದು ಹೆಸರು ಅಂತ ಇಲ್ಲದವ ಎಲ್ಲ ಹೆಸರು ಪಡ್ಕೊಂಡ. ಒಂದು ಹೆಸರು ಅಂತ ಇಲ್ಲ ಅಂತ, ಎಲ್ಲ ಹೆಸರು ಇವನದ್ದೇ, ಆ ಎಲ್ಲ ಹೆಸರಿಂದ ನಿಂತ. ಅದನ್ನೇ ಹೇಳ್ತಾರೆ, ಅನಾಮ ರೂಪಾತ್ಮನಿ ರೂಪನಾಮನಿ ವಿದಿತ್ಸಮಾನ ಅನುಸಸಾರ ಶಾಸ್ತ್ರಗತ ತತ್ಸೃಷ್ಟ್ವಾ ತದೇವಾನ ಪ್ರಾವಿಶತ್ ತದನು ಪ್ರವೇಶ್ಯ. ಹೌದೇ, ಇಡೀ ಜಗತ್ತನ್ನು ಸೃಷ್ಟಿ ಮಾಡಿದ, ಮಾಡಿ ಪ್ರವೇಶ ಮಾಡಿದ. ತದೇವಾನ ಪ್ರಾವಿಶತ್ ತದನು ಪ್ರವೇಶ್ಯ ಸತ್ಯತ್ಯಚ್ಚಾಭವತ್. ಸ್ವಾಮಿ ಒಳಗೆ ಸೇರಿದ, ಎಲ್ಲ ಅದರಂತೆ ಆದ. ಕೆಲವು ಅಪಾರ್ಥ ಮಾಡಿಕೊಂಡ್ರು, ಅದೇ ದೇವರು ಅಂದ್ಬಿಟ್ರು. ಈ ಜಗತ್ತಿನಲ್ಲಿ ಸೇರಿದ ಅಂದರೆ ಏ ಜಗತ್ತೇ ದೇವರು ಅಂದರು. ಆಚಾರ್ಯರು ಹೇಳ್ತಾರೆ, ಜಗತ್ತೇ ದೇವರಲ್ಲ, ಜಗತ್ತಿನಲ್ಲಿ ದೇವರು. ಜಗತ್ತು ಬೇರೆ, ದೇವ ಬೇರೆ. ಜಗತ್ತಿನಲ್ಲಿದ್ದು ಜಗತ್ತಿಗೆ ವಿಕಾರ ಕೊಟ್ಟು ತಾನು ವಿಕಾರ ಆಗದೆ ಅದರಂತೆ ಇರತಕ್ಕಂಥ ಅಪರೂಪದ ವ್ಯಕ್ತಿ ಇವ. ಇನ್ನು ಹೇಳ್ತಾರೆ, ಅನುಸಸಾರ ಶಾಸ್ತ್ರಕೃತ, ಅವರವರ ಹೆಸರಿಂದ ಅವರವರ ರೂಪಗಳಿಂದ ತಾನೇ ಇದ್ದುಕೊಂಡು ಸದಾ ಕಾಲ ಅವರ ಜೊತೆಗೇ ಇದ್ದಾನೆ. ಇಷ್ಟು ಕಾಲ ಇರ್ತಾನೆ ನೋಡಿ.
ನಾವು ಹುಟ್ಟಿದಾಗ ಚಿಕ್ಕ ಹುಡುಗರಿದ್ದಾಗ ನಮ್ಮ ನಮ್ಮ ಸ್ವಂತ ಊರಿನಿಂದ ಬೇರೆ ಊರುಗಳಿಗೆ ಹೋಗಿದ್ದೆಲ್ಲ ನೆನಪಿರುತ್ತೆ ನಿಮಗೆ, ಹೌದಾ? ಒಂದು ಊರಲ್ಲಂತೂ ಹುಟ್ಟಿರ್ತೀರ, ಆ ಊರಿಂದ ಬೇರೆ ಊರುಗಳಿಗೆ ಹೋಗೋದು ಚಿಕ್ಕ ಹುಡುಗರಿದ್ದಾಗ ಬಸ್ಸಲ್ಲಿ ಹೋಗೋದು ನಿಮ್ಗೆ ನೆನಪಿರುತ್ತೆ. ಆ ಬಸ್ಸಲ್ಲಿ ಹೋಗುವಾಗ ಒಂದು ಊರಿಂದ ಇನ್ನೊಂದು ಊರಿಗೆ ಹೋಗುವಾಗ ಬೆಟ್ಟಗಳು ನೋಡಿಲ್ವಾ? ಆ ಚಿಕ್ಕ ಚಿಕ್ಕ ಗುಡ್ಡಗಳು ಕಾಣ್ತಾ ಇದ್ರೆ ಅಲ್ಲಿ ಸಾಮಾನ್ಯ ಎಲ್ಲರ ಕಣ್ಣಿಗೆ ಬಿದ್ದಿರುತ್ತೆ, ದೊಡ್ಡ ಕಲ್ಲು, ಅದಕ್ಕೆ ಅಡಿಯಲ್ಲಿ ಚಿಕ್ಕ ಕಲ್ಲು ಕಾಣಿಸ್ತಾ ಇರುತ್ತೆ. ಅದು ನಾವು ಎಲ್ ಕೆ ಜಿ ಇರುವಾಗ ನೋಡಿದಾಗಲೂ ಹಾಗೆ ಇರುತ್ತೆ, 100 ವರ್ಷ ಬಂದಾಗಲೂ ಆ ಕಲ್ಲು ಹಾಗೇ ಕೂತಿರುತ್ತೆ. ಪ್ರತಿ ಸಲ ಆ ಬಸ್ ಹೋದಾಗೆಲ್ಲ ಅದರ ಕಡೆ ನೋಡ್ತಾ ಇರ್ತೀವಿ, ಇನ್ನು ಆ ಗುಡ್ಡ ಆ ಕಲ್ಲು ಹಾಗೆ ಇದೆಯಾ ಇಲ್ವಾ ಅಂತ. ಅದು ಹಾಗೇ ಇರುತ್ತೆ. ನೋಟ ಬದಲಾಯಿಸಿ ಅಂದರು. ಏನದು? ಆ ಕಲ್ಲಿನಲ್ಲಿ ದೊಡ್ಡ ಕಲ್ಲಿನ ಆಕಾರದಲ್ಲಿ ಅವನೇ, ಅದರ ಅಡಿಗಲ್ಲಿನಲ್ಲೂ ಅವನೇ, ಅದು ಹೊತ್ತುಕೊಂಡು ಹಾಗೇ ಇದ್ದಾನೆ. ಎಷ್ಟು ವರ್ಷಗಳು ಹೊತ್ತಿದ್ದಾನೆ? 100 ವರ್ಷ ಆಯಿತು, ಹಾಗೇ ಇದ್ದಾನೆ, ಕದಲಿಲ್ಲ. ಆ ರೂಪದಿಂದ ಭಗವಂತನ ನೋಡೋದು ಕಲಿತರೆ ಇಡೀ ಜಗತ್ತೆಲ್ಲ ಭಗವಂತನ ಆ ರೂಪಗಳೇ ಕಾಣತಾ ಇರುತ್ತೆ, ಆನಂದ ಆಗುತ್ತೆ. ಇಲ್ಲದಿದ್ದರೆ ಸಾಯೋ ಪರ್ಯಂತ ಜಡ ಕೊಂಬೆ ಗೋಡೆ ಅದು ನೋಡೇ ಸಾಯಬೇಕಾಗುತ್ತೆ. ಅವನನ್ನು ನೋಡೋದು ಕಲಿಯಿರಿ ಅಂತ ಹೇಳ್ತಾ ಇದ್ದಾರೆ. ಸವಾ ಅಯಂ ಯತ್ ಪದಮತ್ರ ಸೂರಯ ಜಿತೇಂದ್ರಯಃ ನಿರ್ಜಿತ ಮಾತರಿಶ್ವನಃ ಪಶ್ಯಂತಿ ಭಕ್ತಿ ಉತ್ಕಲಿತ ಅಮಲಾತ್ಮನ ನತ್ವೇಷ ಸತ್ವಂ ಪರಿಮಾರಷ್ಟುಮರ್ಹತಿ ಹೇಳುತ್ತಾರೆ. ಸವಾ ಅಯಂ ಯತ್ ಪದಮತ್ರ ಸೂರಯ. ಇವನು ಯಾರು ಗೊತ್ತಾ? ಈ ಕೃಷ್ಣ ಹೋಗ್ತಾ ಇದ್ದಾನಲ್ಲ ರಥದಲ್ಲಿ, ಯಾರು ಅಂದರೆ ಜ್ಞಾನಿಗಳೆಲ್ಲ ಕೂಡ ಜಿತೇಂದ್ರಿಯ ಇಂದ್ರಿಯಗಳನ್ನು ಗೆದ್ದು ನಿರ್ಜಿತ ಮಾತರಿಶ್ವನಃ ಎಲ್ಲರೂ ಕೂಡ ಶ್ವಾಸ ಜಯವನ್ನು ಮಾಡಿ ಪ್ರಾಣಾಯಾಮ ಮಾಡುತ್ತಾ ಕೊನೆಗೆ ಪಶ್ಯಂತಿ ಭಕ್ತಿ ಉತ್ಕಲಿತ ಅಮಲಾತ್ಮನ ಒಳ್ಳೆ ಭಕ್ತಿಯಿಂದ ಉದ್ರೇಕದಿಂದ ಆನಂದಪೂರಿತನಾಗಿ ತಮ್ಮ ಹೃದಯದಲ್ಲಿ ಯಾರನ್ನು ನೋಡುತ್ತಾರೋ ಜ್ಞಾನಿಗಳೆಲ್ಲ, ಆ ಯಾವ ವ್ಯಕ್ತಿಯನ್ನು ನೋಡುತ್ತಾರೋ ಆ ವ್ಯಕ್ತಿ ಇವನೇ, ಈ ಕೃಷ್ಣನೇ. ನೋಡಿ ಹೇಗೆ ಹೋಗ್ತಾ ಇದ್ದಾನೆ, ಏನು ಗೊತ್ತಿಲ್ಲದಂತೆ ಹೋಗ್ತಾ ಇದ್ದಾನೆ. ಇವನ ಕುರಿತೇ ಎಲ್ಲರೂ ತಪಸ್ಸನ್ನು ಮಾಡುವುದು. ಯಾರು ಹೇಳುತ್ತಾ ಇದ್ದಾರೆ ಈ ಮಾತು? ಹೆಣ್ಣು ಮಕ್ಕಳು ಹೇಳ್ತಾ ಇದ್ದಾರೆ, ಒಬ್ಬರಿಗೊಬ್ಬರು ಹೇಳ್ತಾ ಇದ್ದಾರಂತೆ. ಏ ನೋಡಿದ್ಯಾ ಕೃಷ್ಣ, ನಮ್ಮ ಕೃಷ್ಣ. ಏ ನಿಮ್ಮ ಕೃಷ್ಣ ಅಲ್ಲ, ನೋಡಲ್ರು ಈ ನೋಟ ಬದಲಾಯಿಸುವಂತ ಇನ್ನೊಬ್ಬ ಹೆಣ್ಣು ಮಗಳು ಆ ಹೆಣ್ಣು ಮಕ್ಕಳಿಗೆ ಹೇಳ್ತಾ ಇದ್ದಾರೆ. ಎಂಥ ಉಪದೇಶ! ನತ್ವೇಷ ಸತ್ವಂ ಪರಿಮಾಷ್ಟುಮರ್ಹತಿ, ಅದಕ್ಕೆ ಹೇಳ್ತಾ ಇದ್ದಾರೆ. ಅಂಥ ಕೃಷ್ಣ ನಮ್ಮೊಳಗಿರತಕ್ಕಂಥ ಎಲ್ಲ ದುರ್ಗುಣಗಳನ್ನು ಬಿಡಿಸಿ ವಿಶೇಷವಾಗಿ ನಮ್ಮ ಏನು ಆ ಲಿಂಗ ದೇಹದ ಪ್ರಭಾವವನ್ನೆಲ್ಲ ಕಳಚಿ ಹಾಕಲಿಕ್ಕೆ ಸಮರ್ಥನಾಗಿದ್ದಾನೆ. ಅಂಥ ಕೃಷ್ಣ ಹೊರಡುತ್ತಾ ಇದ್ದಾನೆ. ಇವ ಬರೇ ಒಂದು ಕಿರೀಟ ಇಟ್ಟುಕೊಂಡ ಮನುಷ್ಯರಂತೆ, ಸಾಮಾನ್ಯ ಮನುಷ್ಯನಲ್ಲ ಎಂಬ ದೃಷ್ಟಿಯಿಂದ ಆ ಕೃಷ್ಣನ ಸ್ತೋತ್ರ ಮಾಡುತ್ತಾ ಇದ್ದ. ಸವಾ ಅಯಂ ಸಖ್ಯನು ಗೀತ ಸತ್ಕಥ ವೇದೇಶು ಗುಹ್ಯೇಶು ಚ ವೇದವಾದಿಭಿಃ ಯಯೇಕ ಈಶೋ ಜಗದಾತ್ಮಲೀಲಯ ಸೃಜತ್ಯವತ್ಯತ್ತಿ ನ ತತ್ರ ಸಜ್ಜತೆ. ಅನುಗೀತ ಸತ್ಕಥ ಹೇಳುತ್ತಾರೆ ಭಗವಂತ. ಎಂಥವ ಅಂದರೆ ನಮನಿಗೆ ಸಖ, ಎಂಥ ಸಖ ಹೇಳ್ತಾ ಇದ್ದಾರೆ. ದೇವ ನಮಗೆ ಎಂಥ ಸ್ನೇಹಿತ ಅಂದರೆ ಅವಿಜ್ಞಾತ ಸಖ. ನಮಗೆ ಉಪಕಾರ ಮಾಡುತ್ತಾನೆ, ಮಾಡಿದ ಉಪಕಾರ ನಮಗೂ ಗೊತ್ತಾಗದಂತೆ ಮಾಡುತ್ತಾನೆ. ನಮಗೆ ಆ ಲಕ್ಷಣವೇ ಇಲ್ಲ. ಯಾರಿಗಾದರೂ ಉಪಕಾರ ಮಾಡಿದರೆ ಅವರಿಂದ ಏನೂ ಬೇಡದಿರುವುದು ದೊಡ್ಡದೆ. ಹಾಂ, ಅದು ಇಲ್ಲ, ಇದ್ದರೂ ಕೂಡ ಅದು ಏನೂ ಬೇಡೋದಿಲ್ಲ. ಕೊನೆಗೆ ಥ್ಯಾಂಕ್ಸ್ ಆದರೂ ಕೇಳ್ತೀವಿ, ಅವರಿಂದ ಎಕ್ಸ್ಪೆಕ್ಟ್ ಮಾಡ್ತೀವಿ, ಹೌದಾ? ನಾವು ಉಪಕಾರ ಮಾಡಿದ್ದಕ್ಕೆ ಅದೂ ಇಲ್ಲ ಅಂತ ಅಂದುಕೊಳ್ಳೋಣ. ಈವನ್ ಥ್ಯಾಂಕ್ಸು ನಾವು ಎಕ್ಸ್ಪೆಕ್ಟ್ ಮಾಡಲ್ಲ. ಆದರೆ ನಾವು ಅವರಿಗೆ ಉಪಕಾರ ಮಾಡಿದವು ಎಂಬುದು ಅವರಿಗೆ ಗೊತ್ತಾಗಬೇಕು ಅಂತ ನಮ್ಮ ಮನಸ್ಸಲ್ಲಿರುತ್ತೆ, ಹೌದೋ ಅಲ್ವೋ? ಇನ್ನೊಬ್ಬರಿಗೆ ಉಪಕಾರ ಮಾಡಿದಾಗ
ನಾವು ಉಪಕಾರ ಮಾಡಿದ್ದೀವಿ ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತಾಗಬೇಕು. ಅದು ನಮ್ಮ ಅದು ನಾವು ಮಾಡಿದ ಉಪಕಾರಕ್ಕಿಂತ ಪಬ್ಲಿಸಿಟಿ ಜಾಸ್ತಿ ಇರುತ್ತೆ, ಹೌದಲ್ವೋ? ನಾವು ಮಾಡಿದ್ದು ಪಾಪ್ಯುಲರ್ ಟ್ರಂಪೆಟ್ ಬಾಡಿಸೋದ್ರಲ್ಲೇ ನಮ್ಗೆ ಆನಂದ ಬಹಳ ಇರುತ್ತೆ. ಅದು ಅವ್ರು ಹೇಳ್ತಾ ಇದ್ದಾರೆ, ಆಚೆ ಅವನಿಗೆ ನಾವು ಉಪಕಾರ ಮಾಡೋದಲ್ಲ ಮುಖ್ಯ, ನಾವು ಉಪಕಾರ ಮಾಡಿದವು ಅಂತ ಅವನ ತಲೆಯಲ್ಲಿ ಬರಬೇಕು. ಅದು ಮೈನ್ ಟಾರ್ಗೆಟ್ ಇರುತ್ತೆ. ಆ ಟಾರ್ಗೆಟ್ ದೇವರಿಗಿಲ್ಲಂತೆ. ಅವಿಜ್ಞಾತ ಸಖ ನಮಗೆ ಗೊತ್ತಾಗದೆ ಮಾಡ್ತಾ ಇರ್ತಾನೆ. ಯಾವಾಗೋ ಪುಸ್ತಕ ಹಿಡಿದಾಗ ಹೌದಂತೆ ಅಂತ ಗೊತ್ತಾಗುತ್ತೆ ನಮಗೆ. ಹುಟ್ಟಿದಾಗಲಿಂದ ಅವನು ಮಾಡ್ತಾ ಇದ್ದಾನೆ. ಎಂದಾದರೂ ನಮ್ಮ ಕನಸಲ್ಲಿ ಕಾಣಿಸಿ, ಏ ನೋಡೋ ಹೀಗೆ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ನ? ಹೇಳೇ ಇಲ್ಲ. ಇನ್ನ ನೋಡಿ, ಇಷ್ಟು ಕಷ್ಟಪಟ್ಟು ಪುರಾಣಕ್ಕೆ ಬಂದು ಎಲ್ಲ ನೋಡಿ, ಏ ದೇವರೇ ಮಾಡಿಸ್ತಾನಂತೆ ನಮಗೆಲ್ಲ ಅಂತ ತಿಳಿಸಿದ್ರು, ಹೊರಗೆ ಹೋಗೋದ್ರೊಳಗೆ ಮರೆಸೇ ಬಿಡ್ತಾನೆ, ತನ್ನ ನೆನಪೇ ಕೊಡಲ್ಲ. ಅದಕ್ಕೆ ದಾಸರಾಯರು ಹೇಳ್ತಾರೆ ಭಗವಂತನ ಕುರಿತು, ಕನಸಿಲಾದರೂ ತನ್ನ ಪಾದದ ನೆನವನೀಯದೆ ಸರ್ವರೊಳಗಿದ್ದನುಭವಿಸುವನು ಸ್ಥೂಲ ವಿಷಯವ ವಿಶ್ವನೆಂದೆನಿಸಿ. ಕನಸಲ್ಲು ಕೊಡಲ್ಲಂತೆ. ಯಾಕೆ? ನಾವು ಅವನನ್ನು ನೆನೆದರೆ ಅವನಿಗೆ ಬರೋದೇನಿಲ್ಲ. ಮತ್ತು ಅವನಿಗೆ ಬೇಕಾಗಿದ್ದೇನು? ನಾವು ಚೆನ್ನಾಗಿದ್ದರೆ ಸಾಕು ಅಷ್ಟೆ. ಅದಕ್ಕಾಗಿ ನಮ್ಮ ಸುತ್ತ ಇರುತ್ತಾನೆ. ಸವಾ ಅಯಂ ಸಖ್ಯನುಗೀತ ಸತ್ಕಥ, ಅನುಗೀತ ಸತ್ಕಥ ಅಂತ ಹೇಳ್ತಾ ಇದ್ದಾರೆ. ಸಖರಾದವರು ಯಾರು ಅಂದರೆ ವೇದಾಭಿಮಾನಿಗಳು. ಆ ವೇದಾಭಿಮಾನಿಗಳು ಅನುಗೀತ, ಆ ಭಗವಂತನ ಎಲ್ಲ ಚರ್ಯಗಳನ್ನು ನೋಡಿ 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 ಅನುಸರಿಸಿ ಆ ವಿಶೇಷವಾದ ಆತನ ಮಹಿಮೆಗಳನ್ನು ಹೇಳ್ತಾ ಇದ್ದಾರೆ. ಅದು ಎಲ್ಲಿ ಹೇಳಿದ್ದಾರೆ? ವೇದೇಶು ಗುಹ್ಯೇಶು ಚ ವೇದವಾದಿಭಿ. ಅವನು ಸಖ ಎಂಬುದನ್ನು ತಿಳ್ಕೊಂಡ ಸಖರು ಯಾರು ಅಂದರೆ ಎಲ್ಲ ವೇದವಾದಿಗಳು. ವೇದವನ್ನು ನೋಡಿ ಓಹೋ ದೇವ ಹೀಗೆ ಮಾಡ್ತಾ ಇದ್ದಾನೆ ಹೀಗೆ ಮಾಡ್ತಾ ಇದ್ದಾನೆ ಎಂದು ಕಥೆಗಳನ್ನು ಹೇಳ್ತಾರೆ. ಯಯೇಕ ಈಶಃ ಜಗದಾತ್ಮಲೀಲಯ, ಈ ಭಗವಂತನೇ ಒಬ್ಬನೇ ಈಶ ಸ್ವತಂತ್ರ, ಎಲ್ಲವೂ ಅವನಿಂದಲೇ ಆಗಬೇಕು, ಇನ್ನು ಬೇರಿಂದ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಆತ್ಮಲೀಲಯ ಜಗತ್ ಸೃಜತಿ ಅವತಿ ಅತ್ತಿ, ತನ್ನದೇ ಆದ ಆತ್ಮಶಕ್ತಿಯಿಂದ ಈ ಜಗತ್ತನ್ನು ಸೃಷ್ಟಿ ಮಾಡುತ್ತಾನೆ, ಸೃಜತಿ ಅವತಿ ರಕ್ಷಣೆ ಮಾಡುತ್ತಾನೆ, ಅತ್ತಿ ಸಂಹಾರ ಮಾಡಿಬಿಡುತ್ತಾನೆ. ಹೇಗೆ? ನತತ್ರ ಸಜ್ಜತೆ ಎಲ್ಲ ಮಾಡುತ್ತಾನೆ, ಅದರಲ್ಲಿ ತಾನು ಅಂಟನ್ನು ಇಟ್ಟುಕೊಳ್ಳೋದಿಲ್ಲ ಅಂದರು. ಅಂಟಿಟ್ಟುಕೊಳ್ಳೋದು ಅಂದರೆ ಏನು? ನಾಟಕ ಆಗ್ತಾ ಇದೆ, ನಾಟಕ ಆಗ್ತಾ ಇದೆ. ಅದು ನಾಟಕ ಅಂತ ಗೊತ್ತಿದ್ದವರು ಆ ನಾಟಕದಲ್ಲಿ ತುಂಬ ಕರುಣಾಕರ ಸನ್ನಿವೇಶ, ದೀನವಾದ ಪರಿಸ್ಥಿತಿ ಆ ನಾಟಕದಲ್ಲಿ ಬಂದಿದೆ. ಸಾಮಾನ್ಯವಾಗಿ ಈ ನಾಟಕ ನೋಡುವವರೆಲ್ಲ ಎರಡು ಪಾರ್ಟಿ ಕೂತಿರ್ತಾರೆ, ಎರಡು ರೀತಿಯಾದ ಗುಂಪು ಕೂತಿರ್ತಾರೆ. ಈ ನಾಟಕ ಟಿ ವಿ ಸೀರಿಯಲ್ಲು ಅದು ಇದು ನೋಡೋರೆಲ್ಲ ಎರಡು ರೀತಿಯಾಗಿರುತ್ತಾರೆ. ಒಬ್ಬರಿಗೆ ಎಚ್ಚರ ಇರುತ್ತೆ, ಇದೊಂದು ಸೀರಿಯಲ್ ಅಂತ ಎಚ್ಚರ ಇರುತ್ತೆ, ನಾಟಕ ಅಂತ ಎಚ್ಚರ ಇರುತ್ತೆ, ಅವ್ರಿಗೆ ಇನ್ನೊಂದು ಎಚ್ಚರ ಇರುತ್ತೆ. ಏನಂತ, ಆ ನಾಟಕ ಆಡುವವರಿಗೆ ಅಥವಾ ಸೀರಿಯಲಲ್ಲಿ ಆ್ಯಕ್ಷನ್ ಮಾಡುವವರಿಗೆ ದುಃಖ ಇಲ್ಲ ಅಂತ. ಆ ದುಃಖ ಬರುವಂತೆ ಅಳತಾ ಅಂದರೆ ಆ ಗ್ಲಿಸರಿನ್ ಹಾಕ್ಕೊಂಡು ಏನು ಕಣ್ಣಲ್ಲಿ ನೀರೇ ಎಟ್ಟಳ್ತಾರೆ ಪಾಪ ಅವರು. ಪ್ರತಿಯೊಂದು ಸೀನಿಗೆ ಅಳಬೇಕಂದ್ರೆ ಒಂದು ಸೀನ್ 20 ಸಲ ತಗೊಳ್ತಾರೆ. ಸಹಜವಾಗಿ ಅಳಬೇಕಂದ್ರೆ ಕಣ್ಣಲ್ಲಿ ನೀರೆಲ್ಲ ಹೋಗ್ಬೇಕು ಅವರಿಗೆ, ಅದಕ್ಕೆ ಗ್ಲಿಸರಿನ್ ಹಾಕ್ತಾ ಇರ್ತಾರೆ ಕಣ್ಣಿಗೆ. ಅದು ನೋಡಿ ನೋಡಿ ಅವರಿಗೆ ದುಃಖ ಇರಲ್ಲ, ಮುಗಿದ್ರೆ ಸಾಕು ಅಂತಿರ್ತಾರೆ. ಅವರಿಗೆ ದುಃಖ ಇರಲ್ಲ ಎಂಬುದು ಈ ನೋಡೋರಲ್ಲಿ ಕೆಲವರಿಗೆ ಎಚ್ಚರ ಇರುತ್ತೆ. ಅದಕ್ಕೆ ಸೀರಿಯಲ್ ನೋಡಿದಷ್ಟು ಕಾಲ ಕಲ್ಲಿನಂತೆ ಇರ್ತಾರೆ, ಓಕೆ ಅಂತ ಹೋಗ್ತಾ ಇರ್ತಾರೆ. ಇನ್ನೊಬ್ಬರು ಹಾಗಲ್ಲ, ಅದೊಂದು ಸೀರಿಯಲ್ಲು, ಅದರಲ್ಲಿ ಅವರಿಗೆ ದುಃಖವೇ ಇರಲ್ಲ ಎಂಬುದು ಮರೆತೋಗಿರ್ತಾರೆ. ಎಷ್ಟು ಇಮ್ಮರ್ಸಾಗಿ ಬಿಟ್ಟಿರ್ತಾರೆ ಅಂದರೆ ಗುಳೋ ಅಂತ ಹಡತಾ ಇರ್ತಾರೆ. ಇದನ್ನು ಅಂಟು ಅಂತ ಕರೆದ್ರು. ಏನಂಟು?
ಅಂದರೆ ಅದರೊಳಗಿರದವ ಇದ್ದವರಿಗೆ ಅಂಟಿಲ್ಲ, ಅದನ್ನು ನೋಡಿದವರಿಗೆಲ್ಲ ಅಂಟು ಬರ್ತಾ ಇದೆ, ಮೈಯೆಲ್ಲ ಅಂಟು ಬರ್ತಾ ಇದೆ. ಎಷ್ಟಂಟು ಬರುತ್ತೆ ಅವರಿಗೆ ಅಂದರೆ ಆ ಸೀರಿಯಲ್ ಮುಗಿದ ಮೇಲೂ ಕೂಡ ಮನೆಯಲ್ಲಿ ಮಾತಾಡಿಕೊಳ್ತಾ ಇರ್ತಾರೆ, ಅವನು ಹೀಗೆ ಮಾಡಿದ, ಇವನು ಮದುವೆ ಮಾಡಿಕೊಂಡಿದ್ದ ಚೆನ್ನಾಗಿರ್ತಾ ಇತ್ತು. ಕೊನೆಗೆ ಎಷ್ಟು ಇಮ್ಮರ್ಸ್ ಆಗಿಬಿಡ್ತಾರೆ ಅಂದರೆ ಆ ಡೈರೆಕ್ಟರ್ನ ಬೈತಾ ಇರ್ತಾರೆ. ಏನಂತ, ಇವು ಯಾವಾಗೂ ಈ ಡೈರೆಕ್ಟರ್ ಇಷ್ಟೇ, ಈ ಕ್ಯಾರೆಕ್ಟರ್ ಅದಲ್ಲ, ಇದನ್ನು ಯಾವಾಗೂ ಬಿಡಿಸೇ ಬಿಡ್ತಾ ಇರ್ತಾಳೆ, ಒಂದು ಸಲನೂ ಮದುವೆ ಮಾಡಲ್ಲ, ಅಷ್ಟು ಇಮ್ಮರ್ಸ್ ಆಗಿ. ಈ ಬೇಕಾಗಿತ್ತ, ದೇವ ಹೇಗಿದ್ದಾನೆ ಅಂದರೆ ಎಲ್ಲ ನೋಡುತ್ತಾನೆ, ಎಲ್ಲ ಮಾಡಿಸ್ತಾನೆ. ಹೇಗೆ ಆ ಟಿವಿ ಸೀರಿಯಲಲ್ಲಿ ಯಾರ್ಯಾರು ಆಟ ಆಡುತ್ತಾರೋ ಎಲ್ಲರೂ ಕೂಡ ನಾಟಕ ಆದ ಮೇಲೆ ಅವರನ್ನು ನೋಡಿ ಡೈರೆಕ್ಟರ್ ಪಕ್ಕದಲ್ಲಿ ಕೂತಿರ್ತಾರಲ್ಲ, ಕತೆ ಬರೆದವರು ಡೈರೆಕ್ಟರಲ್ಲಿ ಕೂತು ಡೈರೆಕ್ಷನ್ ಕೊಡ್ತಾ ಇರ್ತಾರೆ, ಅವ್ರು ಅಳತಾರ ಅದು ನೋಡಿ? ಅಳೋದೇ ಇಲ್ಲ, ಅವ್ರು ನಗ್ತಾ ಇರ್ತಾರೆ. ಇನ್ನೂ ಹೇಳ್ತಾರೆ, ಚೂಸ ಸರಿಯಾಗಿ ಅಳಬೇಕು ನೀನು ಅಂತ ಅಳಿಸ್ತಾ ಇರ್ತಾರೆ ಅವ್ರನ್ನ, ಹೌದು ತಾನೆ? ಅವರಳೋದಿಲ್ಲ, ಹಾಗೆ ಭಗವಂತ ಡೈರೆಕ್ಟರ್ ಆತ, ಎಲ್ಲರನ್ನ ಅಳಿಸ್ತಾನೆ, ತಾನಳಲ್ಲ ಅಷ್ಟೇನಯ್ಯ ಅಂತ ಹೇಳ್ತಾರೆ. ಅಲ್ಲ, ಆತನಿಗೆ ಅಳುವಿಲ್ಲ ಅಂಟಿಲ್ಲ ಅಂತ ಹೇಳಿದ್ರಿ, ನಮಗೇನೋ ಬೇಕಾದಷ್ಟು ಕೂತಿದೆ, ಇದು ಹೋಗಬೇಕು ಅಂತ ಕೇಳಿದ್ರೆ ಅವನಿಗೆ ಅಂಟಿಲ್ಲ ಅಂತ ಹೇಳ್ತೀರಲ್ಲ. ಅಂದರೆ ಅವನಿಗೆ ಅಂಟಿಲ್ಲ ಅಂತ ಚಿಂತನೆ ಮಾಡಿದರೆ ಅವನೇ ನಮ್ಮೊಳಗೆ ಅಂಟಿಲ್ಲದೆ ಮಾಡಿಬಿಡುತ್ತಾನೆ, ಇದು ರಹಸ್ಯ ಅಂದರು. ಅದನ್ನೇ ಹೇಳ್ತಾ ಇದ್ದಾರೆ. ಸ ಏಕ ಈಶೋ ಜಗದಾತ್ಮಲೀಲಯ ಸೃಜತ್ಯವತ್ಯತ್ತಿ ನ ತತ್ರ ಸಜ್ಜತೆ. ಎಲ್ಲ ಮಾಡ್ತಾನೆ, ಅಂಟಿಲ್ಲದೆ ಇರ್ತಾನೆ. ಅವನ ಗುರಿ ಇಷ್ಟೇ, ಯಾರ್ಯಾರನ್ನು ಅವರವರ ಗತಿಗೆ ಕರಕೊಂಡು ಹೋಗಬೇಕೆಂಬುದೇ ಇದೆ. ಆ ಇಷ್ಟು ಕೆಲಸ ಮಾಡಿ ಜಗತ್ತನ್ನು ಸೃಷ್ಟಿ ಸ್ಥಿತಿ ಲಯಾದಿಗಳು ಮಾಡತಕ್ಕಂಥ ಆ ದೇವ ಇದ್ದಾನಲ್ಲ, ಅದು ಯಾರು ಗೊತ್ತಾ? ಇವನೇ. ಈ ರಥದಲ್ಲಿ ಕೂತು ಏನೂ ಗೊತ್ತಿಲ್ಲದಂತೆ ನಗತಾ ಹೋಗ್ತಾ ಇದ್ದಾನಲ್ಲ, ಇವನೇ 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 ಇವನೇ. ಇದು ಅಲ್ಲಿ ಗುರಿ. ಅವ ಇವ, ಅವ ಇವ, ಅವ ಇವ ಇವ. ಕೊನೆಗೆ ನಮ್ಮ ಹೃದಯಕ್ಕೆ ಬರಬೇಕು, ಇಷ್ಟು ಮಾಡಿದ ನಾರಾಯಣನೇ ಅವ, ಯಾರು? ಕೃಷ್ಣ. ಅವನು ಯಾರೂ ಅಲ್ಲ, ಇವ ನಮ್ಮ ಹೃದಯದಲ್ಲಿರುವ ಸ್ವಾಮಿ, ಇವನೇ ಕೃಷ್ಣ, ಅವನೇ ನಾರಾಯಣ. ಇಷ್ಟು ಮಾಡುತ್ತಾ ಇದ್ದಾನೆ, ನೋಡಿದೀಯಾ ನೋಡಿದೀಯಾ? ಇದು ಎಲ್ಲ ಅವರಲ್ಲಿ ಬರ್ತಾ ಇದೆ ಅಂದರೆ ಅವರಲ್ಲಿ ಜ್ಞಾನ ಕೊಟ್ಟು ಮಾತಾಡಿಸ್ತಾ ಇರೋದು ಕೃಷ್ಣ. ಇನ್ನೊಂದು ರೀತಿಯಲ್ಲಿ ನೋಡಿದರೆ ಒಬ್ಬನೇ ಕೃಷ್ಣ ಹೋಗ್ತಾ ಇದ್ದಾನೆ, ಅವನೇ ಎಲ್ಲರಲ್ಲಿ ನಿಂತು ಒಬ್ಬರನ್ನು ಗೋಪುರದ ಮೇಲೇರಿ ನಿಂತು ಹೂ ಹಾಕುವಂತೆ ಮಾಡುತ್ತಾನೆ, ಇನ್ನೊಬ್ಬರಲ್ಲಿ ನಿಂತು ನಮ್ಮ ಕೃಷ್ಣ ಬಿಡು ಅಂತ ಹೇಳಿಸ್ತಾನೆ, ಇನ್ನೊಬ್ಬರಲ್ಲಿ ನಿಂತು ದೇವ ಅಂತ ಹೇಳಿಸ್ತಾನೆ ಕೆಲವರನ್ನು. ಇಷ್ಟೆಲ್ಲ ಅಲ್ಲದೆ ಆ ಕೃಷ್ಣನ ಮೇಲೆ ಬಿದ್ದ ಚಿಲ್ಲರೆ ಎಲ್ಲ ಆರಿಸಿಕೊಳ್ಳುವಂತೆ ಮಾಡುತ್ತಾನೆ ಅಲ್ವಾ? ವೈವನ ತೀರ್ಥರು ರಥೋತ್ಸವ ಹೊರಟ್ರೆ ಅವರು ಅಭ್ಯಾಸ, ಅವರಿಗೆ ಚಿಲ್ಲರೆ ಕೈಯಲ್ಲಿ ತೆಗೆದು ದೇವರ ಮೇಲೆ ಹಾಕ್ತಾ ಇದ್ರು. ಅಷ್ಟರವರೆಗೆ ಗುಂಪು ಭಜನೆ ಮಾಡುವರು ಎಲ್ಲ ಇರ್ತಾ ಇದ್ರು. ಆ ಚಿಲ್ಲರೆ ಬಿದ್ದುಕೊಳ್ಳೆ ಚೆಲ್ಲಾಪಿಲ್ಲಿ ಎಲ್ಲರೂ ಆ ಚಿಲ್ಲರೆ ಕಾಣದವರಲ್ಲ, ದೇವರನ್ನು ಮುಟ್ಟಿದ ಚಿಲ್ಲರೆ ಬೇಕು ಅಂತ, ಆ ಪವಿತ್ರವಾದ್ದು ಬೇಕು ಅಂತ ಎಲ್ಲ ಗಡಿಬಿಡಿ 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 ಆಗಿಬಿಡ್ತಾ ಇತ್ತು. ಹಾಗೆಯೇ ಅಲ್ಲಿರುವ ಎಲ್ಲರಲ್ಲಿ ನಿಂತು ಆಯಾ ಕಾರ್ಯವನ್ನು ಮಾಡಿಸ್ತಕ್ಕಂಥ ಭಗವಂತನ ರೂಪದ ಪರಿಚಯ ಭಾಗವತ ಮಾಡಿಕೊಡ್ತಾ ಇದೆ. ಇದು ಯಾರ ಮೂಲಕ? ಹೆಣ್ಣು ಮಕ್ಕಳೆಲ್ಲರೂ ಮಾತಾಡ್ತಾ ಇದ್ದಾರೆ, ಆ ಭಗವಂತ ಹೀಗಿದ್ದಾನೆ ಹೀಗಿದ್ದಾನೆ ಅಂತ. ಹಾಗಾದರೆ ನಮಗೂ ಕೂಡ ಆ ಕೃಷ್ಣ ಹೃದಯದಲ್ಲಿ ಬರಲಿ, ಅವನ ಗುಣಗಾನ ನಮಗೆ ಬರಲಿ, ಅವನ ಪರಿಚಯ ಮಾಡಿಕೊಡುವಂಥ ಅವನ ಭಕ್ತರ ಪರಿಚಯ ನಮಗಾಗಲಿ. ಅವನನ್ನೇ ನೆನೆಯುವ ಭಕ್ತರು ಬೇಕು, ಅವನನ್ನೇ ನೆನೆಯುತ್ತಾ ಇರುವ ಭಕ್ತರ ಸಂಘ ಬೇಕು. ಅದರಿಂದ ನಮ್ಮಲ್ಲೂ ಅವನ ನೆನಪು ಸದಾ ಬರಬೇಕು, ಅವನ ನೆನಪಿನಲ್ಲೇ ಜೀವನವೆಲ್ಲ ಕಳೆದು ಹೋಗಬೇಕು, ಅದು ಸಾರ್ಥಕತೆ ಜೀವನದ್ದು. ಅಂಥ ಭಾಗ್ಯ ನಮಗೂ ಕೊಡಲಿ ಎಂಬಲ್ಲಿಗೆ ಶ್ರೀಕೃಷ್ಣಾರ್ಪಣಂ ಅಸ್ತು.